سلوان الله سليمان الله سمنان لا إله إلا الله محمد رسول الله محمد is the messenger الله is the return لا إله إلا الله محمد رسول الله محمد is the messenger الله is the return لا إله إلا الله محمد رسول الله لا إله إلا الله الله ها الله الله ها الله الله ها الله الله ها الله الله أكبر 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 ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮೋ ನಮಃ ಜಟಾಟವೀಕಲಚ್ಚಲ ಪ್ರವಾಹ ಪಾವಿತಸ್ಥಲೇ ಕಲೇವಲಂಬ್ಯಲಂಬಿತಾಂಬುಜಂ ಚಕಾರಚಂಡತಾಂಡವಂ ಕರೋತು ನಃ ಶಿವ ಶಿವಂ ram pam pam 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 ram pam pam
ತರೀಕೆರೆಯ ಛತ್ರದೊಳಗೆ ಹಳೆಯ ಕಾಲದ ಗೆಳೆಯರೊಳಗೆ ಒಪ್ಪಂದ. ತರೀಕೆರೆಯ ಛತ್ರದೊಳಗೆ ಹಳೆಯ ಕಾಲದ ಗೆಳೆಯರ ಒಳಗೆ ತರೀಕೆರೆಯ ಛತ್ರದೊಳಗೆ ಹಳೆಯ ಕಾಲದ ಗೆಳೆಯರ ಒಳಗೆ ಅವನ ಮಗಳನ್ನು ಇವನ ಮಗನಿಗೆ ಮದುವೆ ಮಾಡುವ ಒಪ್ಪಂದ. ಒಪ್ಪಂದ ಅವನ ಮಗಳನ್ನು ಇವನ ಮಗನಿಗೆ ಮದುವೆ ಮಾಡುವ ಒಪ್ಪಂದ. ಅವನ ಮಗಳನ್ನು ಇವನ ಮಗನಿಗೆ ಮದುವೆ ಮಾಡುವ ಒಪ್ಪಂದ. ಒಪ್ಪಂದ 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 ಒಪ್ಪಂದ. ರಂ ಪಂ ಪಂ ರಂ ಪಂ ಪಂ ರಂ ಪಂ 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 ರಂ ಪಂ 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 ರಂ ಪಂ ಪಂ ರಂ ಪಂ 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 ರಂ ಪಂ 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 ಪಾ. ಕುಮುದಳೆಂಬ ಜಗಳ ಗಂಟಿ ಇವನ ಒಣಗಿದ ಖಾರ ಶುಂಠಿ. ಒಪ್ಪಂದ ಕುಮುದಳೆಂಬ ಜಗಳ ಗಂಟಿ ಇವನು ಒಣಗಿದ ಖಾರ ಶುಂಠಿ. ಕುಮುದಳೆಂಬ ಜಗಳ ಗಂಟಿ ಇವನು ಒಣಗಿದ ಖಾರ ಶುಂಠಿ. ಒಲವಿನಿಂದ ಒಟ್ಟುಗೂಡಲು ಬಂದು ಸೇರಿ ಹರಿಲಿಗೆ. ಒಪ್ಪಂದ ಒಲವಿನಿಂದ ಒಟ್ಟುಗೂಡಲು ಬಂದು ಸೇರಿ ಹರಿಲಿಗೆ. ಒಲವಿನಿಂದ ಒಟ್ಟುಗೂಡಲು ಬಂದು ಸೇರಿ ಹರಿಲಿಗೆ. ಇಲ್ಲಿಗೆ 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 ಎಲ್ಲವೂ ಸ್ಪಷ್ಟವಾಗಿರಬೇಕು. ತರೀಕೆರೆಯ ಭೋರಸಂದ್ರರ ಭೀಮಶೇಖರನ ಮಗ ರಾಜಶೇಖರನಾದ ನಾನು ನನ್ನ ಒಬ್ಬಳೆಯ ಸುಪುತ್ರಿ ಕುಮುದಾಳನ್ನು, ತರೀಕೆರೆಯ ಬೋದಾಳಪುರದ ಫಿರೋಜ್ ಖಾನ್ನ ಮಗ ದಾದಾಫಿರ್ನಾದ ನಾನು ನನ್ನ ಒಬ್ಬಳೇ ಹೆಂಡತಿಯ ಒಬ್ಬನೇ ಮಗನಾದ ರಿಜ್ವಾನ್ನನ್ನು ಕೊಟ್ಟು ಮದುವೆ ಮಾಡಲು ಈ ಕೆಳಗಿನ ಷರತ್ತಿನೊಂದಿಗೆ ಒಪ್ಪಿಕೊಂಡಿರುತ್ತೇವೆ. ಯಾರದು ಜಾತಿ ಬಿಟ್ಟು ಮದುವೆ ಮಾಡ್ತಿರೋದು? ಸಂಸ್ಕೃತಿ ಇಲ್ಲಿ ಜಾತಿ ಧರ್ಮ ಮೀರೋರನ್ನ ಬಡಿಯೋಕ, ದಾರಿ ತಪ್ಪಿ ನಡೆಯೋರನ್ನ ಬಡಿಯೋಕ, ದಾರಿ ತಪ್ಪಿ ನಡೆಯೋರನ್ನ ಬಡಿಯೋಕ. ಆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ. ನಾವು ಬಂದೇವಾ, ನಾವೇ ಬಂದೇವಾ, ಬಂದೇ ಬರುತ್ತೇವಾ, ಬಂದೇ ಬರುತ್ತೇವಾ. ಯಾರಿಗೆ ಯಾರ ಜೋಡಿ ನಡೀತಿದೆ ಕೂಡಿಕೆ? ನಮ್ ಪರಂಪರೆ ಎಂತದ್ದು? ಎಂತಹ ಸಂಸ್ಕೃತಿ, ಎಂತಹ ಆಚಾರ, ಎಂತಹ ವಿಚಾರ! ಇದನ್ನ ಮುರಿಯ ಕೊಟ್ಟಿರೋರನ್ನ ನಾವು ಸುಮ್ನೆ ಬಿಡೋದಿಲ್ಲ. ನಿನ್ನ ಹೆಸರೇನು? ಎಲ್ಲಪ್ಪ? ಮಲ್ಲಪ್ಪ. ಗೊತ್ತಿಲ್ಲಪ್ಪ. ಕಟ್ಟಪ್ಪ. ಒಪ್ಪಿಕೊಂಡಾಯ್ತು ಹುಡುಗಿ ಹುಡುಗ, ಒಪ್ಪಿಕೊಂಡಾಯ್ತು ಹುಡುಗಿ ಹುಡುಗ. ಮಾಡಬೇಡಿರೋ ಸುಮ್ ಸುಮ್ಮನೆ ರಗಡ, ಮಾಡಬೇಡಿರೋ ಸುಮ್ ಸುಮ್ಮನೆ ರಗಡ. ಎಲ್ಲರೂ ನಮ್ಮೋರೆ ಅನ್ನೋದು ಯಥಾರ್ಥ. ಹಾಗಾದ್ರೆ ನಡೀಲಿ ನಿಶ್ಚಿತಾರ್ಥ. ಧರ್ಮೋ ರಕ್ಷತಿ ರಕ್ಷಾ. ಗಡಿಕಟ್ಟೆಯಲ್ಲಿ ಎಗ್ಗಸಿಕೊಂಡು
ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗಾದಪ್ಪೆ ನಾನು ಹೇಳೋ ಷರತ್ತುಗಳನ್ನ ಕೇಳಿಸ್ಕೋ. ಷರತ್ತು ಒಂದು, ನಾನು ನಿನಗೆ ಕೊಡಬೇಕಾಗಿದ್ದ 800,000 ರೂಪಾಯಿಗಳನ್ನ ನೀನು ಮನ್ನಾ ಮಾಡಬೇಕು. ಮನ್ನಾ ಮಾಡಬೇಕು. ಮಗಳನ್ನು ಪದೇ ಪದೇ ತವರು ಮನೆಗೆ ಕಳುಹಿಸಿ ಕೊಡಬಾರ್ದು. ಮಗಳು ಅಳಿಯಲನ್ನು ಸಂಕ್ರಾಂತಿ ಉಗಾದಿ ದೀಪಾವಳಿ ಅಂತ ನೆಪ ಹೇಳಿ ನನ್ನ ಮನೆಗೆ ಕಳುಹಿಸಿ ಕೊಡಬಾರ್ದು. ನಾವಿಬ್ಬರು ಬೀಗರಾದೆವು ಅಂತ ಹೇಳಿ ಶಂಕರಪ್ಪನ ಗಡಿನಲ್ಲಿ ನನ್ನ ಹೆಸರಲ್ಲಿ ಹೆಣ್ಣ ಕುಡಿಯಬಾರದು. ಕುಡಿಯಬಹುದು. ನಮಸ್ಕಾರ ದಾದಾಪಿ. ತಾವು ಸೆಬಾಸ್ಟಿನ್? ರಾಜಶೇಖರನ ಫ್ರೆಂಡು, ಫ್ಯಾಮಿಲಿ ಫ್ರೆಂಡು. ಫ್ರೆಂಡು ಫ್ಯಾಮಿಲಿ ಆಗೋದು, ಫ್ಯಾಮಿಲಿ ಫ್ರೆಂಡ್ ಆಗೋದು ಕೊಂಚ ಅಶ್ಲೀಲವಾಗಿರುತ್ತೆ ಅಲ್ವೇ? ಹ್ಮ್. ಒಂದು ಸಾರಿ ನಿಶ್ಚಿತಾರ್ಥ ಆಗಿರೋ ಹುಡುಗಿಗೆ ಇನ್ನೊಂದು ಸಾರಿ ನಿಶ್ಚಿತಾರ್ಥ ಆಗುವಷ್ಟೇನು ಅಶ್ಲೀಲ ಅಲ್ಲ ಅಂದ್ಕೋತೀನಿ. ದಾದಾಪಿ ಸುಮ್ನೆ ಯಾಕೆ ಅವನು ಕೇಳ್ತೀಯ? ಅವನು ಬೆಂಡೆಕಾಯಿ ತಂಗಿ, ಬೀಜಾನು ಜಾಸ್ತಿ ಲೋಳೆನು ಜಾಸ್ತಿ. ಮದುವೆ ಮಾಡ್ತಿದ್ದೀರಾ? ಸವಾಲ್ ಇದು ನಮ್ಮ ಧರ್ಮದ ಪ್ರಶ್ನೆ. ಈ ಶಾದಿಯನ್ನ ತಡೆಯೋಕ, ಇಲ್ಲಿ ಜಾತಿ ಧರ್ಮ ಮೀರೋರನ್ನ ಹೊಡೆಯೋಕ. ಈ ಶಾದಿಯನ್ನ ತಡೆಯೋಕ, ಇಲ್ಲಿ ಜಾತಿ ಧರ್ಮ ಮೀರೋರನ್ನ ಹೊಡೆಯೋಕ. ದಾರಿ ತಪ್ಪಿ ನಡೆಯೋರನ್ನ ಬಡಿಯೋಕ, ದಾರಿ ತಪ್ಪಿ ನಡೆಯೋರನ್ನ ಬಡಿಯೋಕ. ಏನ್ ನಡೀತಿದೆ ಇಲ್ಲಿ? ಯಾರಿಗೆ ಯಾರ್ದು ಜೋಡಿ ನಡೀತಿದೆ ಕೂಡಿಕೆ? ಯಾರು ಮುರಿತಿರೋದು ನಡ್ಕೊಂಡು ಬಂದ ವಾಡಿಕೆ? ನಮ್ ಪರಂಪರೆ ಎಂತದ್ದು? ಎಂತಹ ಸಂಸ್ಕೃತಿ, ಎಂತಹ ಆಚಾರ, ಎಂತಹ ವಿಚಾರ! ಇದನ್ನ ಮುರಿಯೋ ಕೊಟ್ಟಿರೋರನ್ನ ನಾವು ಸುಮ್ಕೆ ಬಿಡಕಿಲ್ಲ. ನಾಮ್ ಕ್ಯಾರತೆರ ರಹಮತುಲ್ಲಾ, ಫಾತಿಮಾ, ಮುಬಿನಾ, ರಿಜ್ವಾನುಲ್ಲಾ, ಅಬ್ದುಲ್ಲಾ, ನಸೀಬಿಲ್ಲಾ. ನಸೀಬಿಲ್ಲಾ ಏಕೆ ಸರ್ ಅಂದ್ರೆ? ಏ ಬಿಜಾಪುರ ಅಂಕ ಲೋಗ ರೇ. ಏ ಸರ್ ಕ್ಯಾ ಮಾಡ್ತೀವಿ ಶುಭ ಕಾರ್ಯ ಲಗ್ನ. ಮಾಡ್ತೀವಿ ಶುಭ ಕಾರ್ಯ ಲಗ್ನ. ಯಾಕ್ ಮಾಡ್ತೀರಿ 108 ವಿಘ್ನ? ಆ ವಿಘ್ನ ವಿಘ್ನ ವಿಘ್ನ. ನಿಶ್ಚಿತಾರ್ಥ ಆಗಿರೋದು ಅಂತಿದ್ನಲ್ಲ, ಏನದು 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 ಏನದು? ಏನಿಲ್ಲ, ನನ್ನ ಮಗಳನ್ನ ವೀರೇಂದ್ರ ಕೊಟ್ಟು ಮದ್ವೆ ಮಾಡೋದು ಅಂತ ನಿಶ್ಚಯ ಆಗಿತ್ತು. ವೀರೇಂದ್ರ ಪಾಟೀಲ ಸತ್ತು ಹೋದ್ನಂತಲ್ಲ,
ಸಾಯಲಿಲ್ಲ. ಅವನು ಹಳೇ ಶತ್ರುಪ. ಅವನನ್ನ ಕತ್ತರಿಸಿ ಕತ್ತರಿಸಿ ಪೀಸ್ ಪೀಸ್ ಮಾಡಿ ನಡು ರಸ್ತೆಯಲ್ಲಿ ಚೆಲ್ಲಿದ. ವಾಟ್ ಎ ವೇಸ್ಟ್. ಅವನು ಸತ್ತ, ನನ್ನ ಮಗಳು ಬದುಕೊಂಡು. ನಿನ್ನ ಮಗಳಂತ ಕವಿ ನನ್ನ ಮಗಳಿ ಸಿಕ್ಕ. ಅಲ್ಲೇ ಕೊಲೆಯಾದ್ನ. ಎಂಥ ಒಳ್ಳೆ ಸುದ್ದಿ, ನನ್ಗೆ ಗೊತ್ತೇ ಆಗಿಲ್ವಲ್ಲ. ಚಪ್ಪರ್ಸ್ಕೊಂಡು ಓದುವಂತ ಸುದ್ದಿ ಇದು. ಪೇಪರಲ್ಲೂ ಬರಬಹುದಿತ್ತು. ಯಾರಿದ್ದೀರಿ ಒಳಗೆ? ಯಾರು ಬಂದ್ರು ಅಂತ ನೋಡೆ. ಅವರೆಲ್ಲ ಇಲ್ಲಿಗೆ ಯಾಕೆ ಬರ್ತಾರೆ? ಮನೆಗೆ ಬರ್ತಾರೆ. ಹಲೋನು, ಪೇಪರನ್ನು, ಕೇಬಲನ್ನು, ಕಸ್ತನ್ನು, ಕರೆಂಟ್ ಬಿಲ್ಲನ್ನು, ಡಿಕ್ಷನರಿ ಮರನ್ನು, ಕೊತ್ತಂಬರಿ ಸೊಪ್ಪು ಮರನ್ನು, ಬದನೆಕಾಯಿ ಮರನ್ನು, ನುಗ್ಗೆಕಾಯಿ ಮರನ್ನು, ಇವರೆಲ್ಲ ಮನೆಗೆ ಬರೋರು. ಇಲ್ಗೂ ಬಂದವ್ರೆ ಅಂದ್ರೆ ಮನ್ಸಲ್ಲಿ ಪಟ್ಟಿ ಮಾಡಿ ಸಾಕು. ಯಾರು ಬಂದ್ರು ತಲೋಡ? ಅವ್ರು ಯಾರೇ ಇರ್ಲಿ, ನಿನ್ ಮನೆಗೆ ಇಲ್ಲ ಅಂತ ಹೇಳೇನು? ಇಸ್ಕೊಳ್ಳೋರಿಗೆ ಇಲ್ಲ ಅನ್ನು, ಕೊಡೋರಿಗೆ ಬಾನು. ಅಯ್ಯೋ ಮಾರಯ್ಯ, ಕೊಡೋರು ಇವ್ರ ಮನೆ ಕಡೆ ತಲೆ ಹಾಕಿ ಮೂರ್ ಶತಮಾನ ಆಯ್ತು. ಯಾರು ಬಂದ್ರು ಅಂತ ನೋಡು. ಕೈಯಲ್ಲಿ ಮಚ್ಚಿಕೊಳ್ಳಿ ಏನಾರು ಇದೆಯಾ ನೋಡು. ಬಂದ್ರೆ ಏನ್ ಮಾಡ್ಲಿ? ಎಂದಿಗ್ಲ ಈ ಚಾಲಕ. ವೀರೇಂದ್ರ ಪಾಟೀಲ್ ಕೊಲೆಯಾಗಿದ್ದು ನಿಜನ? ಅಷ್ಟೇ ಅಲ್ಲ, ಕೊಲೆ ಮಾಡಿದ್ದು ಅವನ ಒಡ ಹುಟ್ಟಿದ ತಂಗಿಯ ಪ್ರಿಯಕರ. ಬಾವ ಬಾಮೈದಾಗೋರು ಕುಡಿತಾ ಕೂತಿದ್ರಂತೆ, ಮಾತಿಗೆ ಮಾತು ಬೆಳಿತಂತೆ. ಸೊಂಟದಲ್ಲಿದ್ದ ಚಾಕು ತಗೊಂಡು ಅಂತ ಚುಚ್ಚಿದ್ನಂತೆ. ವೀರೇಂದ್ರ ಪಾಟೀಲನಿಗೆ ವೀರ ಮರಣ ಸಿಕ್ತಂತೆ. ಆಮೇಲೆ ಅವರಿಬ್ರನ್ನ ಪೊಲೀಸ್ನವರು ಹೊರಡ್ತಾ ಇದ್ದಾರೆ. ವೀರೇಂದ್ರ ಪಾಟೀಲನು ಅವನ ತಂಗಿನು ಸೇರಿ ಬೇಕಾದಷ್ಟು ಆಟ ಆಡಿದಾರಂತೆ. ವಾಟ್ಸಪ್ ಅಲ್ಲಿ ಬಂದಿತ್ತು. ಅಷ್ಟೇ ಅಲ್ಲ, ಅವರಿಬ್ರು ನೋಡೋದಿಕ್ಕೆ ಒಂದೇ ತರ ಇದ್ದಾರೆ. ಅವಳಿ ಚವಳಿ, ಅವನ ಗಂಡು ಇವಳು ಹೆಣ್ಣು ಒಂದೇ ತರ ಇರೋದಕ್ಕೆ ಹೆಂಗ್ ಸಾಧ್ಯ? ಮಹಿಳಾ ಲೇಖಕರು ಪುರುಷ ಲೇಖಕಿಯರು ಬಣ್ಣ ಸುಬಣ್ಣ ಬಾವಿಟ್ಟೆ ಸುಣ್ಣ ಸುಬಣ್ಣ ಸೂಬಿಟ್ಟೆ ಬಣ್ಣ 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 ಬಾವಿಟ್ಟೆ ಸುಣ್ಣ 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 ಸು ಸು ಬ ಬ ನಣ 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 ಸು ಬಣ್ಣ. ಏನ್ ನಡೀತಿದೆ ಇಲ್ಲಿ? ಅಂದ್ರೆ ಅಂದ್ರೆ ನಿಶ್ಚಿತ ನಿಂದ ಅಲ್ಲ ನಂದ ನಿಂದ ಸಜ್ಜ ನಿಂದಲ್ವಲ್ಲ ನಿಂದಲ್ವಲ್ಲ ಅಂತ ಯಾಕಂದೆ ಅಂದ್ರೆ ನಿನ್ನ ಮೋಗು ರಂಬ ಚೆನ್ನಾಗಿದೆ. ಇನ್ನೊಬ್ಬರ ವಿಚಾರದಲ್ಲಿ ತೂರ್ಸೋದಕ್ ಹೋಗ್ಬೇಡ. ಸುಖವಾಗಿರ್ತೀಯ. ಯಾವ ಜೋಕರ 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 ಈಗ ಜೋಕರ್ಗಳದ್ದೇ ಕಾಲ. ಹಾಸ್ಯಮೇಳ, ಹಾಸ್ಯೋತ್ಸವ, ಹಾಸ್ಯ ನಾಟಕ, ಬಜಾಡಕಿ, ಸೂಪರ್ ಮತ್ತು ಕಾಮಿಡಿ ಶೋ, ಪ್ರೈಮ್ ನ್ಯೂಸ್, ಪ್ರೈಮ್ ಮಿನಿಸ್ಟರ್, ನಿಶ್ಚಿತಾರ್ಥ, ಮ್ಯಾರೇಜ್ ಪಾರ್ಟಿ, ಡ್ರಾಮಾ ಜೂನಿಯರ್, ಎಲ್ಲವೂ ಜೋಕ್. ಸಂಸಾರ ಒಂದು ಬಿಟ್ಟು ಒಬ್ಬರು ಸಂಸಾರ ಮತ್ತೊಬ್ಬರಿಗೆ ಜೋಕ್ 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 ಜೋಕ್. ಮಾಜಿ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಒಂದು ಸಲವೂ ಗೆಲ್ಲಲಿಲ್ಲ. ಕೊನೆಗೆ ಸ್ಪರ್ಧಿಸೋದನ್ನೇ ಬಿಟ್ಟು ಮಾಜಿ ಅಭ್ಯರ್ಥಿ ಆದ್ರಲ್ಲ ರಾಜಶೇಖರ, ನೀವೇನ ವಿಧಿಯೇ ಯಾರ್ದೋ ಮನೆ ನುಗ್ಬಿಟ್ಟಲ್ಲ, ಮತ್ತೆ ತಪ್ಪಾಗೋಯ್ತೆ. ಆದ್ರೆ ಇದೇ ಅಡ್ರೆಸ್ ಕೊಟ್ಟಿದ್ರಲ್ಲ. ಏ ನೀನ್ ಹೇಳ್ತಿರೋ ರಾಜಶೇಖರ ನಾನು
ಯಾಕೋ ನೀವು ಮಾಜಿ ಅಭ್ಯರ್ಥಿ ತರ ಕಾಣಿಸ್ತಿಲ್ವಿ, ಹಾಳೆ ಶಾಲ್ಗಾರ್ ತರ ಇದ್ದೀರಿ. ನೀನ್ ಯಾರು? ನಾನ್ ಯಾರು? ನಾನ್ ಯಾರು? ನಾನು ಯಾರು? ನಾನೆಲ್ಲರೂ ತುಂಬಾ ಬೇಗ ಮರ್ತು ಬಿಡ್ತೀನಿ. ಮುಖ ಹೆಸರು ಎರಡು ನೆನಪಿರಲ್ಲ. ಒಂದೊಂದ್ಸಲ ನಮ್ಮ ಮನೆ ಕಣ್ಣಲ್ಲಿ ನಾನೇ ಕಾಣಿಸಿ, ಯಾರೋ ಅದು ನಮ್ಮ ಮನೆ ಒಳಗೆ ಬಂದಿರೋದು ನಡೆಯೋ ಆಚೆ ಅಂದ್ಬಿಡ್ತೀನಿ. ನಾನು ಯಾರು ಅಂತ ಹೇಳಿದೆ? ವೀರೇಂದ್ರ ಪಾಟೀಲ್ ಆಳ್ ಮಗ ಅಂತಿದ್ದೆ. ಕರೆಕ್ಟು. ಥ್ಯಾಂಕ್ ಯು. ಕರೆಕ್ಟು, ನಾನು ವೀರೇಂದ್ರ ಪಾಟೀಲರ ಆಜ್ಞಾನುಸಾರಿ ಸೇವಕ. ಇಲ್ಲಿ ಇವತ್ತು ಅವ್ರು ನಿಶ್ಚಿತಾರ್ಥ, ಅದಕ್ಕೆ ಬಂದಿದ್ದೀನಿ. ವೀರೇಂದ್ರ ಪಾಟೀಲ ಸತ್ತು ಹೋಗಿದ್ದಾನಲ್ಲ. ಸತ್ತು ಹೋದ? ಹಾಗಾದ್ರೆ ಹೊರಗಡೆ ಕಾರಲ್ಲಿ ಕಳೆ ಕಾಯ್ತಿದ್ದ ಕೂತಿರೋದ್ ಯಾರು? ಬಂದಿರೋದು ವೀರೇಂದ್ರ ಪಾಟೀಲನ? ಇಲ್ಲ, ಅವ್ರ ಅವರೊಂಥರ ಬದುಕಿರೋದೆವ್ವ, ಕಾಟ ಕೊಡೋದಕ್ಕಂತಾನೆ ಹುಟ್ಟಿರೋದು, ಈಗ ಅದಕ್ಕೆ ಬಂದಿರೋದು. ಬರೋದು ಒಂದು ವಾರ ಲೇಟ್ ಆಗಿದೆ ಅಷ್ಟೇ. ಅರ್ಥ ಆಯ್ತು, ಇರಿ ಕಕ್ಕಂಬರ್ತೀನಿ. ಮೂರ್ ತಿಂಗಳು ಮುಂಚೆನೂ ಇದನ್ನ ಹೇಳ್ತಾ ಇದ್ದೆ, ರಿಜ್ವಾನ್ ಖಾನ್ ನನ್ನ ಕಡೆ ವೀರೇಂದ್ರ ಅಂತಿತ್ತು ಅಷ್ಟೇ. ರಶಿಕ ಅವನು ಸತ್ತ ನಿಜವೋ ಸುಳ್ಳು, ನಮ್ ಪಾಲಿಗೆ ಸತ್ತ ಅಂದ್ಕೊಳ್ಳೋಣ. ಹಂಗೇನಾದ್ರು ತಿಳ್ಕೊಂಡ್ರೆ ನಾ ಸತ್ತ ಹೋಗ್ತೀನಯ್ಯ. ನಂದು ಒಂದು ಒಂದು ಹಳೇ ಲೆಕ್ಕಾಚಾರ ಇದೆ. ಪ್ರೀತಿಗೆ ಲೆಕ್ಕಾಚಾರ ಇಲ್ಲ, ಮನಸ್ಸಿಗೆ ಗಣಿತ ಗೊತ್ತಿಲ್ಲ. ನಂದು ಕುಮುದಾಳ ಪ್ರೀತಿ ಈ ಜಗದ್ದಲ್ಲ, ಈ ಯುಗದ್ದಲ್ಲ, ಜನ್ಮ ಜನ್ಮಾಂತರದ್ದು. ಜನ್ಮ ಜನ್ಮಾಂತರದ್ದು ಅಂದ್ಮೇಲೆ ಅದೆಷ್ಟು ಜನ್ಮ ಅಂತ ಇವನು ಮದ್ವೆ ಮಾಡ್ಕೋತೀಯೇ? ಸಾಕ್ ಬಿಡು. ನಾನು ಬಿಡಲ್ಲ ಪ್ರೀತಿಲಿ, ನಾನು ಮುರುಗ. ಹಾಗಾದ್ರೆ ನನ್ನ ಮಗಳಿಗೋಸ್ಕರ ಏನ್ ಕೊಡ್ತೀಯ? ಪ್ರೀತಿ, ಪರಿಶುದ್ಧವಾದ ಪ್ರೇಮ, ನನ್ನ ಕನಸಿನಲ್ಲಿರೋ ಅಷ್ಟು ಬಣ್ಣ. ಮುಂದಿನ ಜನ್ಮದಲ್ಲೂ ಇವಳನ್ನೇ ಮದುವೆಯಾಗ್ತೀನಿ ಅನ್ನುವಂತ ಮಾತು, ಆಗಷ್ಟೇ ಇಳಿಸಿದ ನೊರೆ ನೊರೆ ಹೆಂಡದಂತ ಪ್ರೇಮದ ಅಮಲು. ಇವನೆಲ್ಲ ತೂಕ ಹಾಕಿದ್ರು ಒಂದ್ ಪೆಗ್ ವಿಸ್ಕಿನೂ ಬರಲ್ಲ. ಹೆಸರು ನೆನ್ಪಿರಲ್ಲ, ಮಾರಿನೂ ನೆನ್ಪಿರಲ್ಲ. ನಾನು ಫೇಮಸ್ ಲಾಯರ್, ಎಂತೆಂಥ ಕೇಸ್ಗಳನ್ನ ಗೆದ್ದಿದ್ದೀನಿ ಗೊತ್ತಾ? ದೊಡ್ಡ ದೊಡ್ಡ ಕೇಸ್ಗಳನ್ನ ಗೆಲ್ಲೋದು ಅಂದ್ರೆ ದೊಡ್ಡ ದೊಡ್ಡ ಸುಳ್ಳುಗಳನ್ನು ಹೇಳೋದು ಅಂತ ಅರ್ಥ. ನನಗ ಸುಳ್ಳುಗಳಲ್ಲಿ ಮನಸ್ಸಿಲ್ಲ ದೋಸ್ತ. ನಾನು ಯಾಕೆ ಬಂದೀನಿ ಅಂದ್ರ ಕುಮುದಾಗೋಸ್ಕರ. ನನಗ್ ಗೊತ್ತು. ಆಹಾ, ಮುದ ಹಿಂದಿನ ಜನ್ಮದಾಗ ನೋಣ ಹುಟ್ಟಿ ಏನ? ಅವಳ ತಂಟೆಗೆ ಬಂದ್ರೆ ಇದೇ ಜನ್ಮದಲ್ಲಿ
ಹೆಣ ಆಗ್ತೀಯ. ಸುಮ್ಮನಿರಪ್ಪ ಸ್ವಲ್ಪ. ವೀರೇಂದ್ರ ಅದೇನಾಯ್ತು ಅಂದ್ರೆ, ಇವರಿಬ್ರು ಬೆಂಗಳೂರಿಗೆ ಹೋಗಿದ್ರ, ಅಲ್ಲಿ ಯಾವುದೋ ಸೀರಿಯಲ್ ಶೂಟಿಂಗು ಅಂತ, ಅಲ್ಲಿ ಒಬ್ರಿಗೊಬ್ರು ಒಬ್ಬಿಗೂ ನೋಡಿ ಮೆಚ್ಕೊಂಬಿಟ್ಟಿದ್ದಾರೆ. ಇವನು ನಮ್ಮವನೇ, ನಮ್ಮ ದಾದಪ್ಪಿರ ಮಗ ಇಷ್ಟ ಆದ. ಬೇಕು ನನ್ನ ಮಗನಿ ಕುಮುದ ಪಸಂದ ಮಾಡ್ಯಾಳ, ಇವ ಬಿ ಆಕೆಗೆ ಇಷ್ಟಪಟ್ಟಾನ ನೋಡ್ತಿಲ್ ಕಿತ್ತಡ. ಹುಸಕ್ಕಂತ ಪ್ರೀತಿ ಹುಟ್ಟಲ್ಲ ಬೇಟ, ನಂದು ಕುಮ್ಮಿದು ಅಮೂಲ್ಯ ಪ್ರೇಮ, ಅದು ನೀನ್ ಬರೆಯೋ ಪುಟಗೋಸಿ ಕವಿತೆಗಳಿಗೆ ಒಡಿಲಕ್ಕ ಆಗಲ್ಲ. ನನ್ನ ಕವನ ಪುಟಗೋಸಿ ಅಲ್ಲ. ಹಾಗಾದರೆ ನಿನ್ನ ಪ್ರೀತಿ ಪುಟಗೋಸಿ ಎರಡರ ಒಂದಂತೂ ಕೊಟ್ಟಿ ಆಗಿರ್ಲೇಬೇಕಲ್ಲ. ಕಪ್ಪು ಒಂದು ಕವಿಯನ್ನು ಕಾಡಬೇಡ ಸುಡುಗಾಡು ಸ್ವಪ್ನದಂತೆ. ಕವಿಯನ್ನು ನೋಡಬೇಡ ಮಲತಾಯಿ ಮಕ್ಕಳಂತೆ. ಕವಿತೆಗಳ ಹೊಳಿಯಬೇಡ ಬೇಡ ಕಟುವಾದ ಮಾತಿನಲ್ಲಿ. ಕವಿಯೊಬ್ಬ ಆತ್ಮ ಬಂಧು 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 ಕವಿಯೊಬ್ಬ ಆತ್ಮ ಬಂಧು ಹುಸಿ ಹೋದ. ನಾವು ಪ್ರೀತಿ ಮಾಡೋ ಹುಡುಗಿನ ಯಾರಾದ್ರೂ ಹಾರಿಸ್ಕೊಂಡು ಹೋಗ್ತಾರಂದ್ರೆ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ಎರಡರಲ್ಲಿ ಯಾವ್ದು ಜಾಸ್ತಿ ಅಂತ ದೇವರಾಣೆ ಗೊತ್ತಾಗಲ್ಲ. ಬ್ಯಾಕ್ ಟು ಪೊಸಿಷನ್. ನಾನು ಕ್ರಿಮಿನಲ್ ಲಾಯರ್ ದಾದಾಪುರಿ ಹೇಳ್ತಿದ್ದೀನಿ, ನನ್ನ ಮಗನೇ ಕುಮುದನ್ನ ಮದುವೆ ಆಗೋದು. ಪ್ರೀತಿಯಲ್ಲಿ ಬಿದ್ದವನು ಕನಸು ಕಾಣೋದು ಬರೋಬರ್, ಆದ್ರೂ ಅವ್ರ ಅಪ್ಪಗ್ ಬಿ ಹಂಗೆ ಕನಸು ಬೀಳ್ತದ ಅಂದ್ರ ರಾಜಶೇಖರ ಇವನ್ಯಾರು ಒಳ್ಳೆ ಸತ್ತು ಹೋಗಿರೋ ಗಿರಾಕಿ, ನನಗೆ ಅವಮಾನ ಮಾಡ್ತಾನೆ. ನಾನು ಇಲ್ಲಿ ಒಂದು ಕ್ಷಣನೂ ಇರಲ್ಲ. ಹೊರಟೆ ವೀರೇಂದ್ರ. ಅಬ್ಬೋ ನನ್ ಬಿಟ್ಟು ಹೋಗ್ಬೇಡ್ವೋ ಇರೋ. ತೋರೆಯಬೇಡ ತೋರೆಯುವಂತೆ ಮಾನ 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 ತೊಲಗಬೇಡ ನನ್ನ ಬಿಟ್ಟು ತೊಲಗಬೇಡ ನನ್ನ ಬಿಟ್ಟು ತೊಲಗಬೇಡ ನನ್ನ ಬಿಟ್ಟು ಬೇಲಿ ಹಾರುವಂತೆ ಕೋಣ ಹಾರುವಂತೆ ಕೋಣ 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 ರಾಜಶೇಖರ ನಿನ್ನ ಮಗಳಿಗಿರೋ ಬುದ್ಧಿ ನಿನಗಿಲ್ವಲ್ಲಯ್ಯ.
ಮಾಡಿದ್ದು ನಮ್ಮರೆಯ ಈಗ ಹೋಗಯ್ಯ. ನಾನು ತೋಡಿದ ಎದ್ದು ಬರ್ತೇನೆ. ನೀನು ಸತ್ಯ ಅನ್ನೋ ಸುದ್ದಿನ ವೀರೇಂದ್ರ ನಿಜ ಮಾಡ್ತೇನೆ. ನಿಜವಾದ ಮದುವೆ ಅಂದ್ರೆ ನಾನಾಗ್ತಿರ್ತೇನಲ್ಲ ಅದು. ನಾನು ಗಂಡ, ಒಳ್ಳೆಯ ಊಟವೇ ಹೆಂಡತಿ. ಯಾವಾಗ ಮೃಷ್ಟಾನ್ನ ಭೋಜನ ನನ್ನ ಹೊಟ್ಟೆ ಸೇರುತ್ತೋ ಆಗ್ಲೇ ಮದುವೆ. ಅಂಥ ಮದುವೆ ಆದಾಗ್ಲೇ ಹೊಟ್ಟೆ ಮುಂದೆ ಬರೋದು. ಊಟ 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 ಬೇಕು ನನಗೆ. ಊಟ 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 ಕನ್ನಡ ಒಂದನೇ ಪಾಠ. ಹೊಟ್ಟೆ ತುಂಬಿದ ಮ್ಯಾಲೆ ಪ್ರೀತಿ ಪ್ರೇಮಕ್ಕೆ ಟಾಟಾ. ಪ್ರೀತಿ ಪ್ರೇಮಕ್ಕೆ ಟಾಟಾ. ಪ್ರೀತಿ ಪ್ರೇಮಕ್ಕೆ ಟಾಟಾ. ಪ್ರೀತಿ ಪ್ರೇಮಕ್ಕೆ ಟಾಟಾ. ಹಿಂಗೆಲ್ಲ ಆಯ್ತದಂತ ನಾ ಅನ್ಕೊಂಡಿಲ್ರಿ. ನೀನೇನು ತಲೆ ಕೆಡಿಸ್ಕೊಬೇಡಯ್ಯ. ಅಕ್ಟೋಬರ್ ತಿಂಗಳು ಮಳೆ ತರ ಬದಲಾಗ್ತಾನೆ ಇರುತ್ತೆ ಹವಾಮಾನ. ನಾ ಹೇಳಿದ್ದು ಸಮಸ್ಯೆಗ ಅದನ್ನ ಇಲ್ಲ. ವ್ಯವಹಾರ ಅಂದ್ರೆ ವ್ಯವಹಾರ. ಹೂ ಕಡಪ್ಪ, ನಿಮ್ಮಪ್ಪ ಸುರೇಂದ್ರ ಕೊಡ್ಬೇಕಾಗಿದ್ದ 8 ಕೋಟಿ ವಾಪಸ್ ಮಾಡ್ತೀನಿ. ಬಡ್ಡಿ ಸಮೇತ ಕಮದನ್ನ ನಿನ್ಗೆ ಕಟ್ಟ ಮದ್ವೆ ಮಾಡ್ತೀನಿ. ಅಲ್ಲಿ ತನಕ ನಾನು ಇಲ್ಲೇ ಇರ್ತೀನಿ. ಇದೇ ಊರಾಗಿರ್ತೀನಿ. ನಾ ಉಳ್ಕೊಳ್ಳಕ್ ಒಳ್ಳೆ ಜಾಗ ಬೇಕು. ಇಲ್ಲೇ ಇದ್ಬಿಡು, ಇದೇ ಗೆಸ್ಟ್ ಹೌಸ್ ನಲ್ಲಿ ಊಟ ತಿಂಡಿ ಚೆನ್ನಾಗಿ ಮಾಡ್ಕೊಡ್ತಾರೆ. ನೀನು ನಿಂಗೇನು ತೊಂದರೆ ಆಗಲ್ಲ. ನಾನು ಇಲ್ಲಿರ್ತೀನಿ ಅನ್ನೋ ವಿಚಾರ ಯಾರಿಗ ಬಿ ಗೊತ್ತಾಗೋದು ಬೇಡ. ನನ್ನಕ್ಕೂ ಗೊತ್ತಾಗಲ್ಲ. ಗೊತ್ತಾದ್ರ ಪೈಲ ನಿನ್ ಹೆಣಕ್ಕ ಗೊತ್ತಾಗ್ಬೇಕು. ಇಲ್ಲಿ ಏನು ಕೆಲಸ ಇಲ್ಲ. ನಡಿಲಿ ವೇಷಾಂತರದ ಆವಾಂತರ,
ಹತ್ತೋದ್ರಾದ್ರೂ ವರ್ಷ ವರ್ಷ ಗರ್ಜಿ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಬದುಕಿರೋರ್ನ ಕೇಳೋರೇ ಇಲ್ಲ. ನಮ್ಮಪ್ಪ ಹೇಳ್ತಿದ್ದ, ಮನುಷ್ಯ ಸ್ನಾನ ಮಾಡದೆ ಊಟ ಮಾಡಬಾರ್ದು ಅಂತ. ನಾನು ಹೇಳ್ತೀನಿ, ಮನುಷ್ಯ ಸ್ನಾನನೇ ಮಾಡಬಾರ್ದು, ಊಟ ಮಾಡಬೇಕು. ಊಟವೇ ಸ್ನಾನ, ಊಟವೇ ಜ್ಞಾನ, ಊಟವೇ ಜೀವನ. ಓಯ್, ಇತ್ತೀಚೆಗೆ ಜನ ಕಲ್ ತಿನ್ನೋಡೆ ದುಂಬಿಸ್ಕೋತಿದ್ದಾರೆ, ಮಣ್ಣು ತಿನ್ನೋಡೆ ದುಂಬಿಸ್ಕೋತಿದ್ದಾರೆ, ಮರಳು ತಿನ್ನೋಡೆ ದುಂಬಿಸ್ಕೋತಿದ್ದಾರೆ, ಕಾಡನ್ನೇ ನುಂಗ್ತಿದ್ದಾರೆ, ದುಡ್ಡನ್ನು ತಿಂತಾ ಇದ್ದಾರೆ. ದುಡ್ಡೇ ಅನ್ನ ಆದ್ರೆ ದುಡ್ಡೇ ಕಕ್ಕ ಅಲ್ವೇ? ಅಯ್ಯೋ, ಯಾರಾದ್ರೂ ಹೊಟ್ಟೆ ತುಂಬಿಸೋ ಪುಣ್ಯಾತ್ಮರು ಸಿಗ್ತಾರೋ ನೋಡ್ಬೇಕು ನಾನೀಗ. Notorious in every way. Brace yourself, here comes the Patel. He is notorious in every way. You are all it train out of good day. Kanbittu nodi dre pralaya. Goninda harbitta simha. ಿದ್ರೆ ಹೆದರುತ್ತೆ ಗುಮಾ. Brace yourself, here comes the Patel. He is notorious in every way. Brace yourself, here comes the Patel. He is notorious in every way. ಊರಿಗೆಲ್ಲ ಇವನ ಸಿಪಾಯಿ ಪರೇರ್ಥಂ. ಎದುರಾದವರು ಅಲ್ಲೇ ಸಫಾಯಿ. ಹೋಗ ಜಾವೇದ್ ಪಟೇಲ್, ಜಾವೇದ್ ಪಟೇಲ್, ಜಾವೇದ್ ಪಟೇಲ್, ಇವನೇ ಜಾವೇದ್ ಪಟೇಲ್. ಮುನ್ನುಗ್ಗಿದ್ರೆ ಅಲ್ಲೇ ಟಮಿ ಸಕ ಬಿಮಿ ಬೇಕ. ಮುನ್ನುಗ್ಗಿದ್ರೆ ಅಲ್ಲೇ ಟಮಿ ಸಕ ಬಿಮಿ ಬೇಕ. ಯೋ ಬೈಬೆ ಸಾಮೆ, ಅರೆ ಸಾಮೆ, ಏನು ಈ ಪೆಟ್ಟಿಗೆನ ಗಾಡಿಯಲ್ಲೇ ಬಿಟ್ಟು ಬಂದಿದ್ದೀರಾ? ಅಮ್ಮ, ನಾನೇನು ಆ ಗಾಡಿ ಡ್ರೈವರು? ಅಮ್ಮ ನಾವು ಇಡೀ ದೇಶದ ಭಾರಾನೇ ಹೊತ್ಕೊಂಡು ತಿರುಗಾಡ್ತಿರ್ತೀವಿ, ನಾವು ಒಂಥರ ಕೂಲಿಗಳೇ. ದೇಶದ ಭಾರ ಬೇಕಿದ್ರೆ ಹೊರಬಹುದು, ಆದ್ರೆ ದೇಶ ಸೇವೆ ಮಾಡೋದೇನ ಹೊರಕ್ಕಾಗಲ್ಲ ಸಾಮೆ. ಅಲ್ಲ, ನಿಮ್ ಭಾರ ದೇಶದ ಭಾರ ಎರಡೂ ಸೇರ್ಸಿ ಈ ಪೆಟ್ಟಿಗೆ ಒಳಗೆ ಏನಾದ್ರೂ ಇಟ್ಟಿದ್ದೀರಾ? ಎಷ್ಟೊಂದು ಭಾರ ಇದೆ ಅಮ್ಮ, ಪ್ರಮಾಣ ಮಾಡಿ ಹೇಳ್ತೇನೆ. ನನ್ನ ಕೈಲಿ ಈ ಪೆಟ್ಟಿಗೆನ ಹೊರಕ್ಕಾಗಲ್ಲ ಅಯ್ಯಪ್ಪ. ಸರಿ, ಹಣ ತಗೊಂಡೋಗು. ಆ, ನಿನ್ನ ಹಣನೂ ಬೇಡ, ನಿನ್ನ ದೇಶ ಸೇವನೆ ಬೇಡ, ನಿನಗೊಂದು ಇವನು ಹೋದ್ನ ನೋಡ್ದ ನೋಡ್ದ ನೋಡೇ ಬಿಟ್ಟ. ಇನ್ನು ಮುಗೀತು ನನ್ನ ಕತೆ, ಇನ್ನು ಈ ಕೈಲಿ ಆ ಪೆಟ್ಟಿಗೆ ಹೊರಿಸ್ತಾನೆ. ನಾನು ಹೊರಲ್ಲ ಅಂತೀನಿ, ಏನ್ ಮಾಡಿದ್ರು ಹೊರಲ್ಲ ಅಂತೀನಿ. ಸುಬ್ಬಣ್ಣ, ಗಟ್ಟಿ ಮನಸ್ಸು ಮಾಡ್ಕೋ, ಆಗೋಲ್ಲ ಅನ್ನು. ಹಲೋ, ಎಕ್ಸ್ಕ್ಯೂಸ್ ಮೀ, ನಿನ್ನ ಬಾರೋ ಇಲ್ಲಿ. ಹೋಗ್ಬೇಡ, ಬಾರೋ, ಹೋಗ್ಬೇಡ, ಬಾರೋ, ಹೋದ್ರೆ ಹಾಳಾಗೋಗ್ತೀಯಾ. ಬಾರಪ್ಪ. ಮಿಸ್ಟರ್ ಸೆಬಾಸ್ಟಿನ್ ಗೆಸ್ಟ್ ಹೌಸ್ ಇದೇನಾ? ಹಾಗೆ ಅನ್ಕೋಬಹುದು. ಚೆನ್ನಾಗಿದ್ಯಾ? ಅವರವರ ಅದೃಷ್ಟ. ಹಾಗಾದ್ರೆ ಪೆಟ್ಟಿಗೆ ಕಾಯ್ತಿರು, ಒಳಗೋಗಿ ರೂಮ್ ಇದೆಯಾ ನೋಡ್ಕೊಂಡು ಬರ್ತೀನಿ. ಕಾಯೋದು ಅಂದ್ರೆ ಕಾಯ್ಕ, ಕಾಯ್ಕ ಅಂದ್ರೆ ಕಾಸು, ಕಾಸು ಕೊಟ್ರೆ ಕಾವಲ್ಗಾರ ಆಗ್ತೀನಿ. ನೋಡಯ್ಯ, ನನಗೂ ಒಬ್ಬ ಆಳು ಮಗ ಬೇಕು. ಆಳೋರು ನಾವು, ಆಳು ಕಾಳುಗಳೆಲ್ಲ ಕೆಲಸ ನಡೆಯಲ್ಲ. ನನಗೋಸ್ಕರ ಕೆಲಸ ಮಾಡ್ತೀಯಾ? ಹೀಗೆ ಒಬ್ಬರ ಹತ್ರ ಕೆಲಸ ಮಾಡ್ತಾ ಸೀದಾ ಇಂಗ್ಲೆಂಡ್ಗೆ ಹೋಗಿದ್ದೆ. ಅಲ್ಲಿ ಬರೀ ವೈನು, ಅದನ್ನ ಕುಡಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಸೀದಾ ಅಮೆರಿಕಕ್ಕೆ ಹೋದೆ, ಅಲ್ಲಿ ಬರೀ ಬಾಂಬು, ಅದನ್ನ ತಿನ್ನೋಕ್ಕಾಗಲ್ಲ. ಅಲ್ಲಿಂದ ಸೀದಾ ಗಲ್ಫ್ಗೆ ಹೋದೆ, ಅಲ್ಲಿ ಎರಕದ ಬಫುದ ಉಂಟ, ಅಂದ್ರೆ ಬರೀ ಒಂಟೆ ಮಾಂಸ, ಅದನ್ನ ತಿನ್ನಕ್ಕೆ ಬರೋದೇ ಇಲ್ಲ. ಅಲ್ಲಿಂದ ಸೀದಾ ಇಂಡಿಯಾಕ್ ಬಂದೆ, ಇಲ್ಲಿ ಫುಡ್ಡೇ ಇಲ್ಲ. ಮನುಷ್ಯ ಕೆಲಸ ಮಾಡೋದು ತನಗೋಸ್ಕರ, ಊಟ ಮಾಡೋದು ತನಗೋಸ್ಕರ, ಕೆಲಸ ಮಾಡೋದು ಬೇರೆಗೋಸ್ಕರ. ಅದಕ್ಕೆ ಕಾಸಿದ್ದೋನೆ ಇಲ್ಲಿ ಕೆಂಗು. ರೊಕ್ಕಕ್ಕೆ ತಕ್ಕ ಸುಖ ದುಃಖ, ದುಡ್ಡಿಗೆ ಯಾಕಬೇಕು ಲೆಕ್ಕ? ರೊಕ್ಕಕ್ಕೆ ತಕ್ಕ ಸುಖ ದುಃಖ, ದುಡ್ಡಿಗೆ ಯಾಕಬೇಕು ಲೆಕ್ಕ? ನೀನೀಗ ಯಾರು ಕೇಳಬು ಕೆಲಸ ಮಾಡ್ತಿಲ್ಲ ಅಲ್ವಾ? ಕರ್ಕ ತತ್ತೋ ಅಂತ ದಿಕ್ಕು ತಕ್ಕ ತಯ್ಯ ತಯ್ಯ ಕರ್ಕ ತತ್ತೋ ಅಂತ ದಿಕ್ಕು ತಾಥೇ. ನಿನ್ನೆ ನಿನ್ನೆಗೆ
ನಾಳೆ ನಾಳೆಗೆ. ಈ ಕ್ಷಣಕ್ಕೆ ನಾನು ಯಾರ ಗುಲಾಮನು ಅಲ್ಲ. ಹಾಗಾದ್ರೆ ಈ ಕ್ಷಣದಿಂದ ನೀನು ನನ್ನ ಗುಲಾಮ. ಎಷ್ಟು ಕೇಳ್ತೀಯ ರೊಕ್ಕ? ಹಾಳಾಗಬಲ್ಲವನೇ ಅರಸನಾಗುವ ಅಂತಾರೆ. ನೀನೋ ಇಬ್ಬಿಬ್ರು ಗುಲಾಮ, ನಾಳೆ ಚಕ್ರವರ್ತಿ ಆಗ್ತೀಯೋ ಪ್ರಧಾನಮಂತ್ರಿ ಆಗ್ತೀಯೋ ಯಾರಿಗೆ ಗೊತ್ತು? ಬಾಯಿಯವ್ರ ಬಹನೋ, ಸ್ವಲ್ಪ ಜಾಸ್ತಿನೇ ಕೇಳ್ಬಿಡ್ತೀನಿ. ಈಗಿರೋರು ದಿನಕ್ಕೆ 500 ಕೊಡ್ತಾರೆ. ನಾ ಹಾಗಾದ್ರೆ ನಿನಗೊಬ್ಬ ಯಜಮಾನ ಇದ್ದಾನೆ. ಇದ್ರು ಈಗ ಇಲ್ಲ, ಅವ್ರಿಗಿನ ಹೆಚ್ಚಿಗೆ ಯಾರು ಕೊಡ್ತಾರೋ ನಾನು ಅವರ ಗುಲಾಮ. ನಾನು 1,000 ರೂಪಾಯಿ ಕೊಡ್ತೀನಿ, ಒಪ್ಪಿಗೆನಾ? ಕೊಟ್ಟ ಮೇಲೆ ಒಪ್ಪಿಗೆ. ಈ ಪಟೇಲ ಮಾತು ಕೊಟ್ಟ ಅಂದ್ರೆ ಮುಗೀತು. ಬರೀ ಮಾತೇನಾ, ಕಾಸು ಕೊಡಲ್ವಾ? ಕೊಟ್ಟೆ ಅಂತ ಇಟ್ಕೊಳ್ಳಯ್ಯ. ನೋಡು, ಈ ಕ್ಷಣಕ್ಕೆ ನನ್ನ ಅಪಾಯಿಂಟ್ ಮಾಡ್ಕೋತಿದ್ದೀನಿ. ಮೊದ್ಲು ಆ ಪೆಟ್ಟಿಗೆ ತಗೊಂಡು ಒಳಗೆ. ಈ ಪೆಟ್ಟಿಗೆ ಖಾಲಿ ಇದೆಯಲ್ಲ, ಅದನ್ನು ತುಂಬಿಕೊಳ್ಳಂತೆ ಬಾರಯ್ಯ. ನನಗೆ ಏನ್ ನಿನ್ನ ಹೆಸರು? ಅಯ್ಯೋ ಸೂ ಬಿಟ್ರೆ ಬಣ್ಣ, ಬಾ ಬಿಟ್ರೆ ಸುಳ್ಳ. ಯಾರಿಗೂ ಗೊತ್ತಾಗದ ಹಾಗೆ ನಾನು ಸ್ವಲ್ಪ ದಿನ ಇಲ್ಲೇ ಇರ್ತೇನೆ. ಹೋಗೋ ತನಕ ಇರ್ಬೋದು, ಇದ್ದ ಮೇಲೆ ಹೋಗ್ಬೋದು. ಬರೋದು ನಿಮ್ಮಿಷ್ಟ, ಹೋಗೋದು ಅವನಿಷ್ಟ. ಸರಿ ಸರಿ, ಮಾತು ಕಡಿಮೆ ಮಾಡು, ಕೆಲಸ ನೆಟ್ಟಕ್ಕೆ ಮಾಡು. ಈಗ ಈ ಪೆಟ್ಟಿಗೆ ತಗೊಂಡೋಗಿ ಒಳಗಿಡ. ಹಾಗೆ ಬರ್ತಾ ಸೀದಾ ಪೋಸ್ಟ್ ಆಫೀಸ್ಗೆ ಹೋಗಿ ನನಗೇನಾದ್ರೂ ಪತ್ರ ಬಂದಿದ್ರೆ ತಗೊಂಡ್ಬಾ. ನೀವೇ ಹೇಳಿದ್ರಲ್ಲ ಪೋಸ್ಟ್ ಆಫೀಸ್ಗೆ ಹೋಗು ಅಂತ. ಪೋಸ್ಟ್ ಆಫೀಸ್ ಹೋಗಿ ಏನ್ ಮಾಡ್ತೀಯಾ? ಪತ್ರ ತರ್ತೀನಿ. ಯಾರ ಪತ್ರ? ನಾನು ನಿಮ್ಮ ಆಳು ಮಗ, ನಿಮಗೆ ಬಂದಿರೋ ಪತ್ರ ತರ್ತೀನಿ. ಆ ಪತ್ರ ನನಗೆ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಜಾಸ್ತಿ ತಿಂತೀನಿ ನಿಜ, ಆದ್ರೆ ದಟ್ಟ ಅಂತ ಅನ್ಕೋಬೇಡಿ. ಅದ್ರ ಮೇಲೆ ನಿಮ್ಮ ಹೆಸರು ಬರ್ದಿರುತ್ತಲ್ಲ. ಆ ಪತ್ರದ ಮೇಲೆ ನನ್ನ ಹೆಸರೇ ಬರ್ದಿರುತ್ತೆ ಅಂತ ಹೆಂಗೋ ಗೊತ್ತಾಗುತ್ತೆ? ನನ್ಗೆ ಯಾಕೆ ಗೊತ್ತಾಗ್ಬೇಕು? ಅದ್ರ ಮೇಲೆ ನಿಮ್ಮ ಹೆಸರು ಬರ್ದಿರ್ತಾರಲ್ಲ. ನನ್ನ ಹೆಸರೇನು ಅಂತ ಹೆಂಗೋ ತಿಳ್ಕೊತೀಯಾ? ಆ ಪತ್ರದ ಮೇಲೆ ಬರ್ದಿರ್ತಾರಲ್ಲ. ಆ ಪತ್ರ ನನಗೆ ಬಂದಿರುತ್ತೆ ಅಂತ ಹೆಂಗೋ ತಿಳ್ಕೊತೀಯಾ? ನಿಮಗೆ ಬಂದಿರೋ ಪತ್ರದಲ್ಲಿ ನಿಮ್ಮ ಹೆಸರು ತಾನೇ ಇರುತ್ತೆ, ಏನಿಂತ ದೊಡ್ಡ ಪ್ರಶ್ನೆ ಕೇಳ್ತಿದ್ದೀನಿ? ಬೇರೆಯವ್ರಿಗೂ ಪತ್ರ ಬಂದಿರುತ್ತೆ. ಬೇರೆಯವ್ರ ಪತ್ರದ ಮೇಲೆ ಬೇರೆ ಹೆಸರು ಇರುತ್ತೆ, ನಿಮಗೆ ಬಂದಿರೋ ಪತ್ರದ ಮೇಲೆ ನಿಮ್ಮ ಹೆಸರು ಇರುತ್ತೆ. ನನ್ನ ಹೆಸರೇನು ಅಂತ ಹೆಂಗೋ ಗೊತ್ತಾಗುತ್ತೆ? ಅದ್ರ ಮೇಲೆ ನಿಮ್ಮ ಹೆಸರು ಬರ್ದಿರ್ತಾರಲ್ಲ. ಆ ಪತ್ರ ನನಗೆ ಬಂದಿರುತ್ತೆ ಅಂತ ಹೆಂಗೋ ತಿಳ್ಕೊತೀಯಾ? ನಿಮಗೆ ಬಂದಿರೋ ಪತ್ರದ ಮೇಲೆ ನಿಮ್ಮ ಹೆಸರು ಇರುತ್ತೆ. ನನ್ನ ಹೆಸರೇನು ಹೇಳು ನೋಡೋಣ. ಸರಿ ಹೋಯ್, ನಿಮ್ಮ ಹೆಸರೇ ನಿಮಗೆ ಮರ್ತೋಗಿದ್ಯಾ? ಇನ್ನೇನು ರಾಜ್ಯ ಆಳಂದಿ? ಸ್ಟೂಪಿಡ್, ನನ್ನ ಹೆಸರು ಜಾವೇದ್ ಪಟೇಲ್. ಜಾವೇದ್ ಪಟೇಲ್ಗೆ, ಜಾವೇದ್ ಪಟೇಲ್ಗೆ, ಜಾವೇದ್ ಪಟೇಲ್ಗೆ. ಮೆತ್ತಗೆ ಮಾತಾಡೋ ಸುಪ್ಪ. ಜಾವೇದ್ ಪಟೇಲ್ಗೆ ಯಾರಾದ್ರೂ ಕೇಳಿದ್ರೆ ಗೆಸ್ಟ್ ಹೌಸ್ನಲ್ಲಿರೋದು ಪಟೇಲ್ರಲ್ಲ ಪಾಟೀಲ್ರು ಅಂತ ಹೇಳ್ಬೇಕು. ಪಟೇಲ್ರ ಹೆಸರು ಈಗ ಪಾಟೀಲ್ರು ಅಂತೀನಿ. ಹಂಗಲ್ವ? ಪಟೇಲ್ರನ್ನ ಬಿಟ್ಬಿಡು, ಪಾಟೀಲ್ರನ್ನ ಮಾತ್ರ ಹಿಡ್ಕೊ. ಹಾ ವೆರಿ ಗುಡ್, ಪಟೇಲ್ರನ್ನ ಬಿಟ್ಬಿಡು, ಪಾಟೀಲ್ರನ್ನ ಹಿಡ್ಕ, ಪಟೇಲ್ರನ್ನ ಬಿಟ್ಬಿಡು. ಅಲ್ಲ, ಈಗ ಪಟೇಲ್ಗೆ ಬಂದಿರೋ ಪತ್ರ ತರಲು, ಪಾಟೀಲ್ಗೆ ಬಂದಿರೋ ಪತ್ರ ತರಲು. ಪಟೇಲ್ರಿಗೆ ಬಂದಿರೋ ಪತ್ರ ತಗೊಂಡ್ ಬಾರು. ಸುಡುಗಾಡು ಸಿದ್ಧ ರಾಮಯ್ಯ. ಅವನು ಯಾರು? ನಾನೇ ಸುಡುಗಾಡು ಸಿದ್ಧ. ಮತ್ತೆ ಪಟೇಲ್ರು? ಅದು ನಾನೇ. ಮತ್ತೆ ಪಾಟೀಲ್ರು? ಅದು ನಾನೇ. ನನ್ನ ತಲೆ ತಿನ್ಬೇಡ, ಬೇಗ ಹೋಗು. ಇನ್ನೊಂದು ಸ್ವಲ್ಪ ತುಪ್ಪ ಸಿದ್ರೆ ಒಳಗೆ ಹೋಗ. ಪೋಸ್ಟ್ ಆಫೀಸ್ಗೆ ಸುಡ್ಗಾರ್ ಸಿದ್ಧ ಅಲಿಯಸ್ ಪಟೇಲ ಅಲಿಯಸ್ ಪಾಟೀಲ್ರ ಪತ್ರ ತರೋದಕ್ಕೆ. ಸುಬ್ಬಣ್ಣ ನೆನ್ಬಿಟ್ಕೋ, ನೀನೀಗ ಹೋಗ್ತಿರೋದು ಪೋಸ್ಟ್ ಆಫೀಸ್ಗೆ ಪತ್ರ ತರೋದಕ್ಕೆ. ವಿಳಾಸ ಇಲ್ಲದ ಗಿರಾಕಿ ನಾನು. ನಂಗೆ ಯಾರು ಬರೆಯಲ್ಲ ಪತ್ರ. ವಿಳಾಸ ಇಲ್ಲದ ಗಿರಾಕಿ ನಾನು, ನಂಗೆ ಯಾರು ಬರೆಯಲ್ಲ ಪತ್ರ. ಪೋಸ್ಟ್
ಕಣ್ಣಿಗೆ ಕಾಣದ ಭಗವಂತನಿಗೆ ನಾ ಬರೆಯಲ್ಲ ಉತ್ತರ. ಕಣ್ಣಿಗೆ ಕಾಣದ ಭಗವಂತನಿಗೂ ನಾನು ಬರೆಯೋದಿಲ್ಲ ಉತ್ತರ. ಅವಳ ತನ್ನ ಇವನಿಗೆ, ಇವನ ತನ್ನ ಅವಳಿಗೆ ತಲುಪಿಸೋ ಪ್ರೀತಿನೂ ಕೂಡ ಪೋಸ್ಟ್ ಮ್ಯಾನೇ. ಅವಳ ತನ್ನ ಇವಳಿಗೆ ತಲುಪಿಸೋ, ಇವಳ ತನ್ನ ಅವಳಿಗೆ ತಲುಪಿಸೋ ಪ್ರೀತಿ ಒಬ್ಬ ಪೋಸ್ಟ್ ಮ್ಯಾನೇ. ಎಲ್ಲೋ ಕೂತು ಬರೆಯೋ ಪತ್ರಕ್ಕೆ ಇನ್ನೆಲ್ಲೋ ಕೂತೋನು ಕಾಯ್ತಾನೆ. ಎಲ್ಲೋ ಕೂತು ಬರೆಯುವ ಪತ್ರಕ್ಕೆ ಇನ್ನೆಲ್ಲೋ ಕೂತೋನು ಕಾಯ್ತಾನೆ. ಓದಕ್ಕೂ ಆಗದ ಅಕ್ಷರದಲ್ಲಿ ವಿಧಿ ಆಗಾಗ ಬರೀತದೆ ಲೆಟ್ರು. ಏನೇನಿರ್ತದೋ ಅದ್ರ ಒಳಗಡೆ ಓದ್ದೇ ಇರೋದೇ ಬೆಟ್ರು. ಓದಕ್ಕೂ ಆಗದ ಅಕ್ಷರದಲ್ಲಿ ವಿಧಿ ಆಗಾಗ ಬರೀತದೆ ಲೆಟ್ರು. ಏನೇನಿರ್ತದೋ ಅದರ ಒಳಗಡೆ ಓದದೆ ಇದ್ರೆ ಬೆಟ್ರು. ಓದದೆ ಇದ್ರೆ ಬೆಟ್ರು ಬೆಟ್ರು. ಹುಷಾರು, ನನಗ್ ಬಂದಿದ್ ಪತ್ರ ತಂದು ಜೋಪಾನವಾಗಿ ನನ್ಗೆ ತಂದು ಕೊಡ್ಬೇಕು. ಹಂಗೆ ನಮ್ ತಂಗಿ ಯಾಮಿನಿ ಹೆಸರಿಗೂ ಒಂದೆರಡು ಪತ್ರ ಬಂದಿರ್ತಾವ, ಅವನು ತಂದು ನನ್ಗೆ ಕೊಡ್ಬೇಕು. ಯಾರ ಕೈಯ ಕೊಡ್ಲಕ್ ಹೋಗ್ಬೇಡ. ಮತ್ತ ಯಾರ ಕೈಗೂ ಕೊಡಲ್ಲ, ಪಾಟೀಲ್ ಕೈ ಕೊಡಲ್ಲ ಅಂದ್ರ ಪಟೇಲ್ ಕೈ ಕೊಡ್ತೀನಿ. ಜಾಣ ತಿರುಗ ರೂಮಿನಾಗಿರ್ತೆ, ಜಲ್ದಿ ಬಾ. ಇಬ್ಬರೆಂಡಿರ ಸುಖವ ಎಂದು ಕಂಡೆ, ಇಬ್ಬರೆಂಡಿರ ಸುಖವ ಎಂದು ಕಂಡೆ, ಕಂಡೆ ಒಂದೇ ಹೊಳೆಯ ಬದಿಗೆ ಎರಡು ದಂಡೆ. ಯಾಕೆ ಇಬ್ಬರೆಂಡಿರ ಸುಖವ ಎಂದು ಕಂಡೆ, ಕಂಡೆ ಒಂದೇ ಹೊಳೆಯ ಬದಿಗೆ ಎರಡು ದಂಡೆ. ಯಾಕೆ ದಂಡೆ? ಈಗ ನೀನು ಪತ್ರಲ್ಲ, ಮೊದ್ಲೇ ನಿಂಗ್ ಮರುಗು. ಅವರನ್ನ ನೋಡಿದ್ರೆ ಇವ್ರು ಅನ್ಕೋತೀಯ, ಇವ್ರನ್ನ ನೋಡಿದ್ರೆ ಅವ್ರು ಅನ್ಕೋತೀಯ. ಗಾಬರಿ ಪಡಬೇಡ, ಲೆಕ್ಕಾಚಾರ ಹಾಕಿ ಹೆಜ್ಜೆ ಹಾಕು. ಬಲಕ್ಕೆ ಪಾಟೀಲ ಆಗಿರೋ ಪಟೇಲ, ಎಡಕ್ಕೆ ಪಟೇಲ ಆಗಿರೋ ಪಾಟೇಲ. ಇಲ್ಲಿ ಪಟೇಲ್ನು ಇದ್ದಾನೆ, ಪಾಟೀಲ್ನು ಇದ್ದಾನೆ, ಪಾಟೀಲ್ನು ಇದ್ದಾನೆ, ಪಟೇಲ್ನು ಇದ್ದಾನೆ. ಪಟೇಲ ಪಾಟೀಲ ಹಾಗಾದ್ರೆ ಮಧ್ಯದಲ್ಲಿರೋ ನಾನ್ಯಾರು? ಕೊಲೆಗಾರ ಒಂದೇ ಸಲ ಚುಚ್ಚಿಕೊಳ್ತಾನೆ,
ನಾನು ಕೊಲ್ಲೋದೇ ಬೇರೆ ಥರ. ಎಂಥ ಜೀವನ ಇದು, ಎಷ್ಟು ಸ್ವೀಟಾಗಿ ಕೊಲ್ತಾ ಹೋಗುತ್ತೆ. ಹುಟ್ಟು ಬೆಳಿ ಹುಡುಗಿನ ನೋಡು, ನಗು ಪ್ರೀಚು, ಮದುವೆ ಮಾಡ್ಕೊ, ಮಧುಚಂದ್ರಕ್ಕೆ ಹೋಗು, ಮಕ್ಕಳು ಮಾಡ್ಕೊ, ಮಕ್ಕಳನ್ನ ಬೆಳೆಸು, ಮಕ್ಕಳು ಮದುವೆ ಮಾಡು, ಮಕ್ಕಳಿಗಾಗಿ ಆಸ್ತಿ ಮಾಡು, ಸತ್ತು ಹೋಗು. ಇಷ್ಟು ತಣ್ಣಗೆ ಕೊಲ್ಲೋ ಶಕ್ತಿ ಜೀವನಕ್ಕೆ ಮಾತ್ರ ಇರೋದು. ಇಂಥ ಜೀವನ ಬೇಕಾ ನನಗೆ? ನಾನು ಬದುಕ್ತೀನಿ, ನನ್ನ ಕವಿತೆಗಳಲ್ಲಿ ಬದುಕ್ತೀನಿ, ಬರಿತಾ ಬರಿತಾ ಅಮರನಾಗ್ತೀನಿ. ಅದಕ್ಕೂ ಮೊದಲು ಆ ಪಾಪಿ ವೀರೇಂದ್ರನ ಎದೆಗೆ ನನ್ನ ವಿರಹದ ಚಾಕು ಚುಚ್ಚಿ ಬಿಡ್ತೇನೆ. ಅವನಿಲ್ಲೇ ಎಲ್ಲೋ ಇದ್ದಾನೆ, ಇದೇ ಗೆಸ್ಟ್ ಹೌಸಲ್ಲಿ. ಎಲ್ಲಿಯ ನಿನ್ನ ನೀಚ ಯಜಮಾನ? ಕರಿಯವನ್ನು ಹೊರಗೆ. ಇವತ್ತು ಅವನು ಕೊನೆದಿನ, ನಾನು ಅವನು ಇವತ್ತು ಮುಗಿಸ್ಬಿಡ್ತೇನೆ. ಏ ಸುಮ್ಮನೆ ಹೋಗಯ್ಯ, ಕನ್ಫ್ಯೂಸ್ ಮಾಡಬೇಡ. ನಿನ್ನ ಹಾಳಾದ ಜನ್ಮದಲ್ಲಿ ನೀನು ಯಾರನ್ನೋದು ಪ್ರೀತಿ ಮಾಡಿದೀಯ ಹೇಳು ಬಡ ಜೀವವೇ. ಪ್ರೀತಿ ಒಂದು ಮಾಳವಿಕ, ಎರಡು ಚೈತ್ರ, ಮೂರು ಜಯಂತಿ, ನಾಲ್ಕನೇವಳ ಒಳತ್ತೆ, ಐದನೇವಳ ನಿನ್ನೆ ತಾನೇ ಪ್ರೀತಿಸಕ್ ಶುರು ಮಾಡಿದೆ. ಅದನ್ನ ಪ್ರೀತಿ ಅನ್ನಲ್ಲ, ಭಜನೆ ಮಾಡೋದಂತಾರೆ. ಹೋಗಿ ಆ ಅಯೋಗ್ಯ ಒಳಗಿದ್ರೆ ಕರಿಯೋನು ಹೊರಗೆ. ಏನ್ ಬರೀತಾರೆ, ಯಾರ ಕರೀಲಿ? ಯಾವನ್ ಬೇಕಾದ್ರೂ ಕರಿ, ಇವತ್ತಿದೆ ಅವನಿಗೆ ಮಾತಾಡೋದಿಲ್ಲ. ಎರಡು ಮಾತು, ಮೂರು ಏಟು, ನಾಲ್ಕು ಒದೆ, ಒಂದೇ ಒಂದು ಅಲೆ. ಏರಿ ಅದೇನು ಮಾಡ್ತೀಯೋ ಮಾಡಿ ಅಂತ ಕಕ್ಕ ಬರ್ತೀನಿ. ಇಲ್ಲಿ ಹಿಡಿಯಾಕ್ಬೇಕು, ಒಲೆ ಕಾಯಾಕ್ಬೇಕು, ಅಡ್ಡ ಬಂತಂದ್ರೆ Pussycat, where are you been? I have been to London to look at the Queen. Pussycat, where are you been? I have been to London to look at the Queen. ನಮ್ಮ ಹಣೆ ಬರಹನ ಬೆಕ್ಕು ಬರಿತದ, ಬೆಕ್ಕು ಅಡ್ಡ ಬಂತಂದ್ರೆ ಕೆಲಸ ಮುಡಿತದ. ಯಾವನ್ ಬಿಡಿಸ್ತಾನೆ ಸಿಕ್ಕು, ಆದ್ರೂ ಅಡ್ಡ ಬರಲೇಬಾರ್ದು ಬೆಕ್ಕು. Pussycat, where are you been? I have been to London to look at the Queen. Bekku, bekkin tara deha huli tara maatu. Patel noda kya bande? Naane patela. Baba baatil noda kya bande? Nodo na na utra maatarti nin hordu. Ha. Ivre bandirodu Rizwan Khan anta. Nin hordu ande. Patte ande. ನೀನು ಕವಿಯೋ? ಹಂಗ್ ಕಾಣಿಸ್ತಿದ್ದೀನ? ಸಿಟ್ಟು ಬಂದಾಗ ನನಗೆ ಸಿಟ್ಟು ಬಂದಿದೆ ಅಂತ ಹೇಳ್ಕೊತಾನಲ್ಲ ಅವನು ಕವಿ. ಮನುಷ್ಯರಾರು ಹಂಗ್ ಹೇಳ್ಕೊಳ್ಳಲ್ಲ, ಸಿಟ್ಟು ಮಾಡ್ಕೋತಾನ. ನನಗೆ ಸಿಟ್ಟು ಬಂದಿದೆ. ಹಾಗಾದ್ರೆ ನೀನು ಕವಿನೇ, ಮರೆತು ಹೋದ ಸಾಲುಗಳನ್ನ ಹುಡ್ಕೊಂಡು ಬಂದ್ಯಾ? ನನ್ನ ಶತ್ರು ಒಬ್ಬ ಇಲ್ಲಿದ್ದಾನೆ, ನಾನು ಮದುವೆ ಆಗ ಹುಡುಗಿನ ಹಾಸ್ಕೊಂಡು ಹೋಗಿ ಬಂದಿರುವಂತ ದುಷ್ಟ ಅಯೋಗ್ಯ. ಇಲ್ಲಿರೋರು ಎಲ್ಲರೂ ಅಯೋಗ್ಯರೇ. ನಿನ್ನ ಪಾಲಿನ ಅಯೋಗ್ಯನ ಹೆಸರೇನು? ವೀರೇಂದ್ರ ಪಾಟೀಲ. ಲೋಕದಲ್ಲಿರೋ ಕವಿ ಆ ವೀರೇಂದ್ರ ಪಾಟೀಲನ್ನ ನಾನೇ ನನ್ನ ಕೈಯಾರೆ ಚುಚ್ಚಿ ಚುಚ್ಚಿ ಸಾಯಿಸಿದ್ದೀನಿ. ಕರು ಕಿಡ್ನಿಗಿರೋ ಮನುಷ್ಯರ್ಯಾರು ಆ ಏಟನ್ನ ತಡ್ಕೊಂಡು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೆಳಿಗ್ಗೆ ಬಂದಿದ್ದ ಅವನು ನಾನು ಪ್ರೀತಿ ಹುಡುಗಿ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ. ಅವನೇನಾದ್ರೂ ನನ್ನ ಕೈ ಸಿಕ್ಕರೆ ನಾನು ಅವನ ಸುಮ್ಮನೆ ಬಿಡೋದಿಲ್ಲ. ನಾವು ಪ್ರೀತಿಸೋ ಹುಡುಗಿನ ಯಾರಾದ್ರೂ ಹಾರಿಸ್ಕೊಂಡು ಹೋದ್ರೆ ಸಂತೋಷ ಪಡಬೇಕು ಮಾರಾಯ, ಅದೇ ಅವರಿಗೆ ಸರಿಯಾದ ಶಿಕ್ಷೆ. ಪ್ರೇಮದ ನೋವು ಗೊತ್ತಿಲ್ಲ ನಿಮಗೆ. ನನಗೆ ಅಲ್ಲೆಲ್ಲಿ ಉರಿಬೇಕು ಅಲ್ಲೆಲ್ಲ ಉರಿತಿದೆ. ಆ ವೀರೇಂದ್ರ ಪಾಟೀಲನ್ನ ಅವನು ಸತ್ತು ಒಂದು ವಾರ ಕಳಿತ ಲೋ ಪುಣ್ಯಾತ್ಮ. ಅವನು ಸತ್ತ ಸುದ್ದಿನ ಅವನ ಗೆಳೆಯನ ಬಂದು ನನಗೆ ಹೇಳಿದ್ದಾನೆ. ಈಗ ಒಂದ್ ಎರಡು ಗಂಟೆ ಮುಂಚೆ ನಾನೇ ಅವನು ನೋಡಿದ್ದೀನಿ, ಮಾತಾಡಿದ್ದೀನಿ. ವೀರೇಂದ್ರ ಪಾಟೀಲ ಸತ್ತಿಲ್ಲ, ನಾನು ಚುಚ್ಚಿದ ಏಟಿಗೆ ರಕ್ತಕಾರಿ ವಿಲವಿಲ್ಲ ಅಂತ ಒತ್ತಾಡಿ ಸತ್ತನಲ್ಲ. ಸತ್ತಿಲ್ಲ, ಬದುಕಿದ್ದಾನೆ ಅಂದ್ರೆ ನನ್ನ ಪ್ರಾಣಕ್ಕೆ ಸಂಚಕಾರ. ಆ
ನಾನು ಹುಷಾರಾಗಿರ್ಬೇಕು. ಅವನನ್ನು ಕೊಂದೇ ನಾನು ಇಲ್ಲಿಂದ ಹೋಗೋದು. ಆ ವೀರೇಂದ್ರ ಪಾಟೀಲನ್ನ ನಾನು ನೋಡಿದ್ದೀನಿ ಕಣಪ್ಪ. ಅವನೇನಾದ್ರೂ ಇದೇ ಊರಲ್ಲಿದ್ದಿದ್ರೆ ನನ್ನ ಕಣ್ಣಿಗೂ ಬೀಳ್ಬೇಕಿತ್ತು. ನಾನಂತೂ ನೋಡಿಲ್ಲ ಅವನ್ನ. ಮೋಸ ಹೋದ ಪ್ರೇಮಿ ಎಲ್ಲರನ್ನೂ ನಂಬ್ತಾನೆ, ನಿಮ್ಮನ್ನು ನಂಬ್ತಿದ್ದೀನಿ. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ವಿಸಿಟಿಂಗ್ ಕಾರ್ಡ್? ಆ ವೀರೇಂದ್ರ ಪಾಟೀಲ್ ಏನಾದ್ರೂ ಕಾಣಿಸಿದ್ರೆ ನನಗೊಂದು ಫೋನ್ ಮಾಡಿ. ಬಂದು ಅವ್ನು ಇಲ್ಲದೆ ಇರುವ ಮಾಡಿ. ಅಲ್ಲ, ನಿಮ್ಮ ಹೆಸರು ರಿಜ್ವಾನ್ ಖಾನ್ ಅಂದಂಗಿತ್ತು, ಇಲ್ಲಿ ಟಿಪ್ಪು ಅಂತ ಇದೆ. ಅದು ನಮ್ಮ ಅಪ್ಪ ಇಟ್ಟ ಹೆಸರು. ಟಿಪ್ಪು ಸುಲ್ತಾನರ ವಂಶವಂತೆ ನಮ್ಮದು. ಸುಲ್ತಾನ ಅಲ್ಲದ ಟಿಪ್ಪು ನಾನು. ಈಗ ಟಿಪ್ಪು ಅಂತಂದ್ರೆ ಯಾರ್ಯಾರಿಗೋ ಎಲ್ಲೆಲ್ಲೋ ಉರಿತದೆ, ಅದಕ್ಕೆ ನಾನೇ ಬದಲಾಯಿಸ್ಕೊಂಡೆ. ಅಂದ ಹಾಗೆ ನಿಮ್ಮ ಹೆಸರು ಏನಂದ್ರಿ? ಏನು ಹೇಳಲಿಲ್ಲ. ಏನಾದ್ರೂ ಹೇಳ್ಬೇಕಲ್ಲ. ನನ್ನ ಹೆಸರು ಬುರುಡೆ ಖಾನ್. ಬುರುಡೆ ಖಾನ್? ಹೆಂಗೋ ಯಾರಾದ್ರೂ ಹೆಸರು ಇಡ್ತಾರ. ನಮ್ಮಪ್ಪ ಬುರುಡೆ ಇರುವಾಗ ನಾ ಹುಟ್ಟದಂತೆ, ಹಾಗಾಗಿ ನಾನು ಬುರುಡೆ ಖಾನ್. ಚೆನ್ನಾಗಿಲ್ಲ, ಬದಲಾಯಿಸ್ಕೊಳ್ಳಿ. ಚೆನ್ನಾಗಿ ಇಲ್ಲದೆ ಇರೋದನ್ನೆಲ್ಲ ಬದಲಾಯಿಸ್ಕೊಳ್ಳ ಹಾಗಿದ್ರೆ ನಾನು ನನ್ನ ಪಕ್ಷ ಬದಲಾಯಿಸ್ತಿದ್ದೆ, ನನ್ನ ಬಣ್ಣ ಬದಲಾಯಿಸ್ತಿದ್ದೆ, ನಾನು ಮದುವೆ ಆಗೋ ಹುಡುಗಿಯನ್ನ ಬದಲಾಯಿಸ್ತಿದ್ದೆ, ನಿನ್ನೆಗಳನ್ನ ಬದಲಾಯಿಸ್ತಿದ್ದೆ. ನೀವು ಕವಿಗಳ ಥರ ಮಾತಾಡ್ತೀರಿ. ಎಲ್ಲಾ ವಿರಹಿಗಳು ಕವಿಗಳೇ, ಎಲ್ಲಾ ಕವಿಗಳು ವಿರಹಿಗಳೇ. ಕುಮುದ 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 ಕುಮುದ. ಬೆಂಗಳೂರಲ್ಲಿ ಇದ್ರೆ ಸಿಕ್ಕಾಕೋತೀನಿ ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಅದೇ ಸಮಸ್ಯೆ ಎದುರಾಗೋ ಹಾಗೆ ಕಾಣ್ತಿದೆ. ಆ ವೀರೇಂದ್ರ ಪಾಟೀಲ ಬದುಕಿದ್ದಾನೆ ಅನ್ನೋದು ಖಾತ್ರಿ ಆದ್ರೆ ನಾನು ಕೊಲೆಗಾರ ಅನ್ನೋದು ಸಾಬೀತಾಗತ್ತೆ. ಇರ್ಲಿ, ಯಾಮಿನಿಯ ಪತ್ರ ಬರಲಿ, ಮದುವೆಯೋ ಬಸಣವೋ ಆಮೇಲೆ ನೋಡೋಣ. ಇದು ಸೋಮಶೇಖರ್ ರಾಜು, ಇದು ನಮ್ದಲ್ಲ. ಇದು ರಂಗಣ್ಣ, ಇದು ನಮ್ದಲ್ಲ. ಇದು ವಕ್ರ ತುಂಡ ಆಚಾರ್ಯ, ಇವ್ರು ಮಂಚರೇ ಅಲ್ಲ. ಇದು ಭೀಮೇಶ್ ಹಾಲೋಳ್, ಇವರಲ್ಲ. ಜಾವೇದ್ ಪಟೇಲ್ ನಮ್ಮವ್ರದೇ. ಅವೇ ಇದು ಯಾಮಿನಿ ಪಟೇಲ್ ವೈಪಿ. ಇದನ್ನೆಲ್ಲ ಕೇಳಿ, ಕಿವಿ ಮೇಲೆ ಯಾಮಿನಿ ಪಾಟೀಲ. ಇದು ಇವನ್ನೆಲ್ಲ ಒಳಗಿಟ್ಟು ನಾಳೆ ಹೋಗ್ಬಿಟ್ಟು ಇಟ್ಬರ್ತೀನಿ. ನೀವೇ ಅರ್ಥ ಆಗಲ್ಲ.
ಅಟ್ಟ ಅಟ್ಟ ಇಲ್ಲ ಇನ್ನೆಲ್ಲ ಒಳಗಿಟ್ಟು ನಾಳೆ ಇಟ್ಟು ಬರ್ತೀನಿ ಎಂದೆ. ನನ್ನ ಕೈಲಾಗಲ್ಲ, ಏ ಬಾರೋ ಮಗ ತಗೊಂಡೋಗು. ಚೆನ್ನಾಗಿದೆ, ಒಳ್ಳೆ ಪೇಪರ್ ದೋಸೆ ತರ. ಅವನು ಊಟಕ್ಕೆ ಹೋಗಿರ್ತೀನಿ, ನಮ್ಮ ಯಜಮಾನರಿಗೆ ಏನಾದ್ರು ಪತ್ರ ಬಂದಿದೆ ತಗೊಂಬಂದ ಅದಕ್ಕೆ ತಂದೆ. ಬೇರೆ ಪತ್ರ ಹಾಗೆಲ್ಲ ಓದ್ಬಾರ್ದು. ಯಾಕೆ ಓದಬಾರ್ದು? ನಾನು ಓದಲ್ಲ. ಯಾಕೆ ಓದಲ್ಲ? ನನಗೆ ಓದಕ್ ಬರಲ್ಲ. ಮತ್ತೆ ಇನ್ನೊಬ್ರು ಪತ್ರ ಅಂತ ಹೆಂಗೋ ಗೊತ್ತಾಯ್ತು? ಬರೀ ಅಡ್ರೆಸ್ ಮಾತ್ರ ಓದಕ್ ಬರುತ್ತೆ. ನಾನು ಓದ್ತೀನಿ. ಇದು ಯಾಮಿನಿ ಗೆಳತಿ ಮನೋಹರಿ ಬರ್ತಿರೋ ಪತ್ರ. ಡಿಯರ್ ಯಾಮಿನಿ, ಇಲ್ಲೊಂದಿಷ್ಟು ಗಲಾಟೆ ನಡೀತಿದೆ. ನೀನು ಗಂಡಸಿನ ಹಾಗೆ ಮಾರು ವೇಷದಲ್ಲಿ ಹೇಗೆ ಕಾಣಿಸ್ತೀಯ ಅಂತ ನಿನ್ನ ಫೋಟೋನ ಪೇಪರ್ನಲ್ಲೂ ಹಾಕಿದ್ದಾರೆ. ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಯಾಮಿನಿ ಇದೇ ಊರಲ್ಲಿದ್ದಾಳೆ. ನಿನ್ನ ಜೊತೆ ಜಾವೇದ್ ಪಟೇಲನ ಫೋಟೋ ಕೂಡ ಹಾಕಿದ್ದಾರೆ. ಇಬ್ರು ಒಟ್ಟೊಟ್ಟಿಗೆ ಓಡಾಡಿದ್ರೆ ಖಂಡಿತ ಸಿಕ್ಕಾಕೋತೀರಿ. ಹುಷಾರಾಗಿರಿ. ಸುಬು, ಏನೋ ನಿನ್ ಗೆಳೆಯನ ಹೆಸರು ಸಾಂಬಾ, ಅವನ ಯಜಮಾನ ಯಾರು ಅಂತ ಗೊತ್ತಿಲ್ಲ ನಿಂಗೆ? ನನ್ನ ಯಜಮಾನರೇ ಯಾರು ಅಂತ ಗೊತ್ತಿಲ್ಲ, ಅವನ ಯಜಮಾನರೇ ಗೊತ್ತಿರ್ತಾರೆ ನಂಗೆ ಗೊತ್ತಿಲ್ಲ. ಈ ಕ್ಷಣನೇ ಹೋಗಿ ನಿನ್ನ ಗೆಳೆಯ ಸಾಂಬ ಎಲ್ಲಿದ್ರು ಕರ್ಕೊಂಡ್ ಬಾ. ಹೋಗ್ ಅನಿಮಾರ್ ಗೆಟ್ ಸೆಟ್ ಗೋ. ಅವನು ಊಟಕ್ಕೆ ಹೋಗಿರ್ತಾನೆ. ಇದು ನನ್ನ ಸಾವು ಬದುಕಿನ ಪ್ರಶ್ನೆ, ಬೇಗ ಹೋಗು. ಊಟನು ಸಾವು ಬದುಕಿನ ಪ್ರಶ್ನೆ. ನಿಮ್ಮನ್ನ ನಂಬ್ಕೊಂಡು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ನಿಮಗ್ ಗೊತ್ತಿಲ್ಲ ನಾನು ಹುಟ್ಟಿರೋದೇ ಊಟ ಮಾಡಕ್ಕೆ. ಊಟ ಮಾಡದೆ ನಾನು ಯಾವ ಕೆಲಸನು ಮಾಡಲ್ಲ. ಊಟ ಮಾಡು, ಆಮೇಲೆ ನಿನ್ ಗೆಳೆಯ ಸಾಮಾನು ಕರ್ಕೊಂಡು ಊಟ ಮಾಡು, ಕರ್ಕೊಂಡ್ ಬಾ. ಊಟ ಮಾಡು, ಕರ್ಕೊಂಡ್ ಬಾ. ಪೋಸ್ಟ್ ಆಫೀಸಿಗೆ ಹೋಗ್ ಬಂದೆ. ಹೋಗ್ ಬಂದಲ್ಲ, ನಿಮಗ್ ಬಂದಿರೋ ಪತ್ರ ನಾ ತಿನ್ನಲಿಲ್ಲ ಅನ್ನೋದು ಪುಣ್ಯ. ಹಿಡ್ಕೊಳ್ಳಿ. ಹೇ ನಿಂತ್ಕೋ. ಯಾರ್ ಮಾಡ್ದಾರ ಇದು? ಅದು ಕಬ್ಬು ಪೋಸ್ಟ್ ಆಫೀಸು. ಅದ್ ಜಿಲ್ಲೇಶ್ವರ ಕಡಿತ್ತು. ನಾಟಕ ಸಾಕು, ಮೆತ್ತಿದ ಪತ್ರ ಯಾಕೆ ಹೊಡೆದಿ? ಅದು ನನಗೂ ಒಂದು ಪತ್ರ ಬಂದಿತ್ತು, ನಂದೇ ಅನ್ಕೊಂಡು ಹೊಡೆದ್ಬಿಟ್ಟೆ. ಆ ಪೆಟ್ಟಿಗೆ ಒಳಗಿನ ರೂಮ್ನಾಗ ಇಟ್ಟು ಹೋಗು ಅಂದ್ರೆ ಹಂಗೆ ಹೋಗಿದೆಯಲ್ಲೋ. ಆ ಪೆಟ್ಟಿಗೆ ಒಳಗಿನ ರೂಮ್ನಾಗ ಇಟ್ಟು ಬಾ, ನಾನು ನಿನ್ ಜೋಡಿ ಗಂಭೀರವಾಗಿ ಮಾತಾಡ್ಬೇಕು. ಗಂಭೀರ ಗಂಭೀರ ಅಂದ್ಕೂಡೆ ಮನಸ್ಸಲ್ಲೆಲ್ಲ ನೋವಾಗ ಶುರು ಆಗುತ್ತೆ, ಕೈಕಾಲುಗಳೆಲ್ಲ ನಡ್ಕೋಕ್ ಶುರು ಆಗುತ್ತೆ, ಮನಸ್ಸಲ್ಲಿ ಗಂಭೀರವಾದ ಕಾಯಿಲಾಗುತ್ತೆ. ಅಯ್ಯೋ ಏನ್ ಮಾಡ್ಲಿ. ಇದು ನನ್ನ ದೋಸ್ತಿ ಮನೋಹರಿ ಬರ್ತಿದ್ ಪತ್ರ, ಆಕಿನ ಜೋಡಿ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತಲ್ಲ, ಏನ್ ಮಾಡ್ಲಿ. ಸುಬ್ಬಣ್ಣ ಜರ ಜಲ್ದಿ ನನ್ನ ಬಟ್ಟಿಗೆಲ್ಲ ಇಸ್ತ್ರಿ ಮಾಡಿ, ನಾ ಹೊರಗೆ ಹೋಗ್ತಾ ಇದ್ದೀನಿ. ಆ ರಾಜಕರ ಏನಾರ ರೊಕ್ಕ ತಂದು ಕೊಟ್ಟೇನು? ಅವ್ನ ಹಿಂದೆ ಬೀಳ್ಬೇಕನ್ನ ಕೊಟ್ಟಿದ್ ರೊಕ್ಕ ವಸೂಲಿ ಮಾಡಕ್. ಛೇ ಅಯ್ಯೋ ಟೇಸು. ಸುಬ್ಬಣ್ಣ ನಿನಗೆ ಮೊದಲು ಬದುಕೋ ಯೋಚನೆ ಮಾಡಬೇಕು. ಅಂದ್ರೆ ಏನ್ ಮಾಡ್ಲಿ, ಇಲ್ಲಿ ತಿನ್ನಕ್ ಪತ್ರಗಳು ಇಲ್ಲ ಇಲ್ಲಿ. ಅಯ್ಯಯ್ಯೋ ನನ್ನ ನೋಡಪ್ಪ, ಯಜಮಾನರನ್ನ ನೋಡಿದ ಹಾಗೆ. ಅವ್ರಿಗೇನೋ ಕೊಡೋದು ತಂದಿದ್ದೀನಿ. ಏನೋ ಅಚ್ಚ ಶುಂಠಿ. ಅಯ್ಯಪ್ಪ ಇಷ್ಟೊಂದು ಶುಂಠಿನ? ಅಚ್ಚ ಶುಂಠಿ ಅಂದ್ರೆ ನಮ್ ಕಡೆ ದುಡ್ಡು ಅಲ್ಲ, ಪಾಟೀಲರಿ ಕೊಡಕ್ ಬಂದಿದ್ದೀನಿ. 2 ಲಕ್ಷ ಇದೆ, ಕೊಟ್ಬಿಡು, ಮರಿಬೇಡ. ಬೇಡ ಬೇಡ ಅಂದ್ರು ಕೈಗೆ ದುಡ್ಡು ಸಿಗುತ್ತೆ, ಹೊಟ್ಟೆಗೆ ಹಿಟ್ಟು ಮಾತ್ರ ಸಿಗಲ್ಲ. ಅಯ್ಯೋ ಸಿಕ್ಕ
ಅವ್ ನಿದ್ರೆ ತಾನೆ ಸಿಗಾಕೆ ಅವ ನಿದ್ರೆ ಮಾಡ್ತಿರ್ತಾನೆ ಅಂದೆ. ಏನೋ ಅದು ನಿನ್ ಕೈಯಲ್ಲಿ ಅಜ್ಜಿ ಶುಂಠಿ ಅಜ್ಜಿ ಶುಂಠಿ ಇಷ್ಟೊಂದು ಹಣ ಎಲ್ಲಿಂದ ಸಿಕ್ತು? ಪಟೇಲ್ರಿಗೆ ಕೂಡ ಯಾರೋ ಕೊಟ್ಟೋದ್ರು. ನಾನೇ ಪಟೇಲ. ಪಾಟೀಲ್ರಿಗೆ ಕೂಡ ಯಾರೋ ಕೊಟ್ಟೋದ್ರು. ನಾನೇ ಪಟೇಲ. ನಾನೇ ಪಾಟೀಲ. ಪಟೇಲ್ರಲ್ಲ ಪಾಟೀಲ್ರಲ್ಲ ನಮ್ಮ ಯಜಮಾನ್ರಿಗೆ ಕೂಡ ಕೊಟ್ಟೋದ್ರು. ಯಾರು ನಿಮ್ಮ ಯಜಮಾನ? ನೀವೇ ನೀವೇ ನನ್ನ ಯಜಮಾನ್ರು. ಹಾಗಾದ್ರೆ ತಗೊಂಡೋಗಿ ಒಳಗೆ ತರೀಕೆರೆಯಲ್ಲಿ ಇರ್ತೀನಿ, ಹಣ ಕಳ್ಸು ಅಂತ ನನ್ನ ಗೆಳೆಯಂಗೆ ಹೇಳಿದ್ದೆ. ಆಹಾ, ಎಲ್ಲ ಸರಿಯಾಗಿ ನಡೀತಿದೆ. ನಾನು ಹೋಗಿ ಬಟ್ಟೆ ಇಸ್ತ್ರಿ ಮಾಡ್ತೀನಿ. ನಾನೇನು ಕೆಲಸನ ಹೇಳದೇ ಇದ್ರು ಕೆಲಸ ಮಾಡ್ತೀಯಲ್ಲೋ. ನೀವೇ ಆಗಲ್ಲಿ ಹೇಳಿದ್ರಲ್ಲ ಇಸ್ತ್ರಿ ಮಾಡು ಅಂತ. ನಾ ಹೇಳಲಿಲ್ಲ, ಆದ್ರೂ ಇಸ್ತ್ರಿ ಮಾಡೋದು ಒಳ್ಳೆ ವಿಷಯ. ಹೋಗಪ್ಪ. ಎಂತ ಒಳ್ಳೆಯವನಾಗ್ಬಿಟ್ಟೋ ಸುಬ್ಬು. ಸತ್ಯ ಹೇಳ್ಬೇಕು ನಾನು. ನಿನ್ ಸತ್ಯನು ಬೇಕಾಗಿಲ್ಲ, ಸುಳ್ಳು ಬೇಕಾಗಿಲ್ಲ ನಂಗೆ. ನೀನ್ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ನಾನ್ ಸತ್ತು ಬದುಕಿದೀನಿ. ನೀನ್ ನೋಡ್ತಿರೋ ನಾನು ನಾನಲ್ಲ. ಸತ್ತೋನು ನಮ್ಮ ಅಣ್ಣ ವೀರೇಂದ್ರ ಪಾಟೀಲ. ಮತ್ತೆ ನೀನ್ ಯಾರು? ಅವನ್ ತಮ್ಮ? ಅವನ್ ತಂಗಿ? ಅಯ್ಯೋ, ಒಗಟುಗಳು ಅರ್ಥ ಆಗೋದಿಲ್ಲ ನಂಗೆ. ಸಾವಿಗಿಂತ ದೊಡ್ಡ ಒಗಟು ಮತ್ತೊಂದಿಲ್ಲ. ನಾನ್ ಹೇಳವನ್ನ ಕೇಳು ಸ್ವಲ್ಪ. ಸತ್ತೋನು ನಮ್ಮ ಅಣ್ಣ ವೀರೇಂದ್ರ ಪಾಟೀಲ, ನಾನವನ್ ತಂಗಿ. ಅಂದ್ರೆ ನಾವಿಬ್ರು ಮದ್ವೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀನು ರಿಜ್ವಾನ್ ಖಾನ್ ಮದ್ವೆ ಮಾಡ್ಕೋಬಹುದು. ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ನಾನು ಇದನ್ನ ರಿಜ್ವಾನ್ಗೆ ಹೇಳ್ತೀನಿ. ನಿಂತ್ಕೋ. ನಾನು ವೀರೇಂದ್ರ ಪಾಟೀಲ ಅಲ್ಲ, ಯಾಮಿನಿ ಅನ್ನೋದು ಈಗ್ಲೇ ಯಾರಿಗೂ ಗೊತ್ತಾಗೋದು ಬೇಡ. ಅವನು ಒಬ್ನಿಗೆ ಹೇಳ್ತೀನಿ, ನನ್ ಜೀವ ಅವನು. ನನಗೋಸ್ಕರ ಅಲ್ಲಿ ತಿರ್ತಾನೆ ಭಿಕಾರಿ ಹಂಗೆ. ನಿನ್ ಹಂಗೆ ನಾನು ಪ್ರೀತಿ ಮಾಡ್ತೀನಿ ಕುಮುದ. ರಿಜ್ವಾನ್ ಖಾನ್ ಅನ್ನ ಅಲ್ಲ, ಜಾವೇದ್ ಅನ್ನ ಸುಂದರ ಹುಡುಗನ್ನ. ಒಳ್ಳೆ ಹುಚ್ಚರ ಸಹವಾಸ ಆಗೋಯ್ತಲ್ಲಪ್ಪ ದೇವ್ರೇ. ಹುಚ್ಚರಿಗೆ ಹುಚ್ಚರೇ ಸಹಾಯ ಮಾಡ್ಬೇಕು. ನಾನ್ ನಿನಗ್ ಸಹಾಯ ಮಾಡ್ತೀನಿ, ನೀನ್ ನನ್ ಬೆನ್ ಹಿಂದೆ ಇರ್ಬೇಕು. ನಿನ್ನ ರಿಜ್ವಾನ್ ಖಾನ್ ನ ಒಂದು ಮಾಡೋ ಜವಾಬ್ದಾರಿ ನನ್ನದು. ಥ್ಯಾಂಕ್ಸ್ ನನ್ನ ರಿಜ್ವಾನ್ ಖಾನ್ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ನನ್ನ ಗುಟ್ಟನ್ನ ಸ್ವಲ್ಪ ದಿನ ನಿನ್ನ ಮನಸ್ಸಿನಾಗ ಮುಚ್ಚಿಟ್ಕೊಳ್ಳೋ ಸಲೆಕ್ಕ. ಐತ್ತಲ ಕಡಿ, ಏಕಾಂತದ ಮಾತು ಮುಗೀತ. ನನ್ನ ಮಗಳ ಮನಸ್ಸು ಬೆಂಗಳೂರಿನ ಹವಾಮಾನ ಇದ್ದಂಗೆ. ಇಷ್ಟೊತ್ತು ಮಳೆ ಬೀಳ್ತಿತ್ತು, ಈಗ ಹಿತವಾದ ಬಿಸಿಲು. ನೀವೀಗ ನಮ್ಮ ಮದುವೆ ತಯಾರಿ ಮಾಡ್ಕೋಬಹುದು. ಕುಮುದ, ನಿಂಗೆ ಒಪ್ಪಿಗೆ ತಾನೆ? ಅವನು ಹೋದ್ಮೇಲೆ ರಾಗ ಎಳಿಬಾರ್ದು. ನನಗೆ ಒಂಚೂರು ಟೈಮ್ ಬೇಕು. ನನ್ ರೊಕ್ಕ ನನ್ನ ಕೈ ಸೇರ್ಬೇಕು. ಬಂತು ಅಂತ ಇಟ್ಕೋ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಮೊದ್ಲು ನಾನು ದಾದಾಪೀರ್ ಹತ್ರ ಹೋಗ್ಬೇಕು, ಅವನ ಮಗನಿಗೆ ಬೇರೆ ಹೆಣ್ಣು ನೋಡೋದಿಕ್ಕೆ ಹೇಳ್ಬೇಕು. ಅಪ್ಪ ಹೋಗಿಗ ರಿಜ್ವಾನ್ ಹತ್ರ, ಈ ಮದ್ವೆ ನಡೆಯಲ್ಲ ಅಂದ್ಬಿಟ್ರೆ ಏನಾಗ್ತದ? ಅವ ಏನ್ ಫಾಸಿನ ಹಾಕೋತಾನ? ಹೆಚ್ಚಂದ್ರೆ ಎರಡು ಪೆಗ್ ಮಾಲ್ ಜಾಸ್ತಿ ಹಾಕ್ತಾನ. ಕವಿಯವನು ವಿಷಾದ ಗೀತೆಗಳನ್ನು ಬರೀತಾನೆ. ನಾನು ಅವ್ರಿಗೆ ಈ ಸತ್ಯ ಹೇಳ್ಬೇಕು ಹೊರಟೆ. ನಿಂತ್ಕೋ. ನನ್ನ ಗುಟ್ಟನ್ನ ರಟ್ಟು ಮಾಡಲ್ಲ ಅಂತ ಹೇಳಿ ಮಾತು ಕೊಟ್ಟಿದೀಯ ನೀನು. ಇಷ್ಟಾಗೆ ನಾನು ಜಾವೇದ್ ಈ ಊರ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ತೀವಿ. ಅಲ್ಲಿ ತನಕ ನಾನೇ ವೀರೇಂದ್ರ ಪಾಟೀಲ ಈ ಲೋಕದ ಪಾಲಿಗೆ. ತಿಳಿತಾ? ನಡಿ. ಏನ್ ಕರ್ಮಾರಿ ಇದು, ಊಟ ಮಾಡಿದೆ 16 ಗಂಟೆ ಆಯ್ತು, ಅವಾಗಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಯಾರಾದ್ರೂ ಕರೆದು ಏನಾದ್ರೂ ತಿಂದೇನೋ ಮಗನೇ ಅಂತ ಕೇಳೋರೇ ಇಲ್ಲ. ಸತ್ಯ, ನನ್ನ ಹೊಟ್ಟೆ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿದ್ದೆ, ಜಾಸ್ತಿ ಕಾಟ ಕೊಡ್ತಿಲ್ಲ. ಹಲೋ ಕಿಡ್ನಿ, ಹಲೋ ಹಲೋ. ಯಾವನಿಗೆ ಗೊತ್ತು ನನ್ನ ಹೊಟ್ಟೆ ನನಗೆ ಗೊತ್ತಿಲ್ದೇನೆ ನನ್ನ ಕಿಡ್ನಿನೇ ತಿನ್ಬಿಡ್ದೀವೋ ಏನೋ. ಇನ್ನು ಮೇಲಂತೂ ನಾನು ಊಟ ಮಾಡಿದೆ ಯಾವ ಕೆಲಸನೂ ಮಾಡಲ್ಲ. ಯಾರಲ್ಲಿ ಊಟ ತಗೊಂಡು ಬನ್ನಿ. ಯಾ
ನಾನು ಭಾಳ ಹಸು ಆಗ್ಯವ, ಜರ ಜಲ್ದಿ ನನಗೆ ಉಳ್ಳಕ್ ತಂದ್ಕೊಡು. ನಾ ಶುದ್ಧ ಸಸ್ಯಹಾರಿ, ಅಂಡಿಗೆ ಕಂಡ್ರು ನನಗಾಗಲ್ಲ ನೋಡು. ಸರಿ, ಇಲ್ಲಿ ವಿ ಐ ಪಿ ರೂಮ್ ಯಾವ್ದ? ಕದಂಬ ಹೊಯ್ಸಳ. ಸರಿ, ನಾ ಕಡೆ ಹೊಯ್ಸಳದಾಗಿರ್ತೀನಿ, ಜರ ಜಲ್ದಿ ಅಲ್ಲಿಗೆ ಉಳ್ಳಕ್ ತಕೊಂಡ್ ಬಾ. ಜರ ಜಲ್ದಿ ತಕೊಂಡ್ ಬಾ. ಅಯ್ಯೋ, ಬೆಂಕಿ ಬಿತ್ತು ಹೊಟ್ಟೆಗೆ. ಐಡಿಯಾ, ಬೇಗ ಊಟ ಕೊಟ್ಬಿಡ್ತೀನಿ, ಆಮೇಲೆ ನಾನು ತಿಂದ್ಬಿಡ್ತೀನಿ. ಕಣ್ಣ ಮುಂದೆ ಊಟ ಐತೆ ತಿನ್ನೋ ಹಂಗಿಲ್ಲ. ಕಣ್ಣ ಮುಂದೆ ಊಟ ಐತೆ ತಿನ್ನೋ ಹಂಗಿಲ್ಲ. ಕಣ್ಣ ಮುಂದೆ ಇಟ್ಟ ನೈವೇದ್ಯ, ಕಣ್ಣ ಮುಂದೆ ಇಟ್ಟ ನೈವೇದ್ಯ ದೇವರು ತಿನ್ನಲ್ಲ. ಕಣ್ಣ ಮುಂದೆ ಇಟ್ಟ ನೈವೇದ್ಯ ದೇವರು ತಿನ್ನಲ್ಲ. ಕಣ್ಣಿಗೆ ಬಿದ್ದ ಹೆಣ್, ಕಣ್ಣಿಗೆ ಬಿದ್ದ ಹೆಣ್, ಕಣ್ಣಿಗೆ ಬಿದ್ದ ಹೆಣ್ ಯಾವತ್ತು ಬಾಳಿಗೆ ಬರಲ್ಲ. ಕಣ್ಣಿಗೆ ಬಿದ್ದ ಹೆಣ್ ಯಾವತ್ತು ಬಾಳಿಗೆ ಬರಲ್ಲ. ಕಣ್ಣಿಗೆ ಬಿದ್ದ ಒಳ್ಳೆ ಊಟ ಬಾಯಿಗೆ ಸೇರಲ್ಲ. ಕಣ್ಣಿಗೆ ಬಿದ್ದ ಒಳ್ಳೆ ಊಟ ಬಾಯಿಗೆ ಸೇರಲ್ಲ. ದಿತ್ತ ತೋದಿಂದತ್ತಾಗಳು ದಿತ್ತ ಕೈ ಎತ್ತ ದಿನ ಧೀಮ್. ಬೇಗ ಅವ್ರಿಗೆ ವೆಜ್ ಊಟ ಕೊಟ್ಟು ಬಿಡ್ತೀನಿ. ಯಾರಿಗೋ ಇಷ್ಟೊಂದು ಊಟ? ನಿಮ್ಗೇನೆ? ನಾನು ಈಗಷ್ಟೇ ಬರ್ತಿದ್ದೆ. ಅಯ್ಯೋ, ನಾನಂತರ ಮುಂದುವರಿದ ಜನಾಂಗ. ನೀವು ಬರೋ ಮುಂಚೆ ಊಟನೆಲ್ಲ ತಟ್ಟೆ ಹಾಕಿ ಸತಿ ಅನಿಸೋ ತರ ಕಾದು ನಿಲ್ಲೋಣ ಅಂತ. ₹500 ಸಂಬಳ ಜಾಸ್ತಿ ಮಾಡಿದ್ದೀನಿ, ಏನೇನು ಹಾಕಿದ್ಯಾ ಹೇಳು ನೋಡೋಣ. ಐಟಮ್ಸ್ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದೇನೋ. ಬಾಬಾ, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಮಾವಿನಕಾಯಿ ಕೊಚ್ಚು, ಅಲ್ಸಂಡೆ ಪಲ್ಯ, ಚಿತ್ರಾನ್ನ, ಮೊಸರನ್ನ. ನಾನು ಶುದ್ಧ ಮಾಂಸಹಾರಿ, ಒಂದು ಹೋಳು ತರಕಾರಿ ಕೂಡ ತಿನ್ನಲ್ಲ. ಹಾಕಿಬಿಟ್ಟಿದ್ದೀನಲ್ಲ, ಏನ್ ಮಾಡ್ಲಿ, ಸಂಬಳ ಕಡಿಮೆ ಮಾಡಲ್ಲ ತಾನೇ. ಹೇಗೂ ಹಾಕೊಂಡಿದ್ಯಾ, ನೀನೇ ತಿನ್ಬಿಡಿ. ನೀವು ಹೋಗಿ, ನಾ ತಿಂತೀನಿ. ತಿನ್ನ, ನೀವು ಹೋಗಿ, ಹೊಟ್ಟೆ ಹಸುವಲ್ಲ ತಿನ್ನಪ್ಪ. ನೀವು ಹೋಗಿ, ನಾ ಆಮೇಲೆ ತಿಂತೀನಿ. ಇನ್ನೂ ಸೊಪ್ಪು. ನೀವು ಹೋಗಿ. ನಾನಂತೂ ಇಲ್ಲಿ ಊಟ ಮಾಡಲ್ಲ. ಯಾರ್ಯಾರೋ ಇದ್ದಾರೆ, ನಾನು ಅಲ್ಲಿ ವಿ ಐ ಪಿ ರೂಮಲ್ಲಿ ಇರ್ತೀನಿ, ಬೇಗ ಊಟ ತಗೊಂಡು. ಅಲ್ಲಿ ಯಾರ್ಯಾರೋ ಇದ್ದಾರೆ, ಆ ಕಡೆ ಮಾಡಿ ಕೇಳಿ. ಕದಂಬ ಅಲ್ಲಿಲ್ಲ, ಬೇಗ ಊಟ ತಗೊಂಡ್ ಬಾ. ನಾನ್ ವೆಜ್ ಹೊಟ್ಟೆಗಿನ ಹುಳ ಎಲ್ಲ ಸತ್ತೋದು. ಏನೇನ್ ಹಾಕಿದಿ? ಅದು ಚಿಕನ್ ಕಬಾಬು, ಮಟನ್ ಚಾಪ್ಸು, ಬೋಟಿ, ಇಷ್ಟೇ ಇಷ್ಟು ಬಿರಿಯಾನಿ. ನಾ ಶುದ್ಧ ಸಸ್ಯಹಾರಿ ಇದ್ದೀನಂತ ಹೇಳಿನಲ್ಲೋ, ನನ್ ಕುಲ ಕೆಡಿಸ್ತೀಯಲ್ಲೋ ಅವಿವೇಕಿ. ಅಯ್ಯೋ, ಮರ್ತೇ ಹೋಯ್ತು, ಇವಾಗ ಏನ್ ಮಾಡ್ಲಿ, ಹಾಕ್ಬಿಡಿದಿನಲ್ಲ. ನಿನ್ನ ಊಟ ಆಯ್ತು? ಇಲ್ಲ. ಸರಿ, ಅದು ನೀನೇ ತಿನ್. ನೀವು ಹೋಗಿ, ನಾ ಆಮೇಲೆ ತಿಂತೀನಿ. ನಂಗೆ ಒಂದು ಮನುಷ್ಯತ್ವ ಇಲ್ಲ ಅನ್ಕೊಂಡಿ ಏನಾ? ನನಗೆ ಹಸು ಆಗ್ಯೋ ಗೊತ್ತದ, ನಿನಗ್ ಬಿ ಆಗ್ಯವ ನನ್ ಕುನ. ಸುಮನ್ ತಿನ್ನು, ನೀವು ಹೋಗಿ, ನಾ ಆಮೇಲೆ ತಿಂತೀನಿ. ತಿನ್ನ, ತಿನ್ನು, ಸುಮನ್ ತಿನ್ನು. ನೀವು ಹೋಗಿ. ಅಯ್ಯ ಮಾದಿಗರ ಮನೆಯಲ್ಲಿ, ಹೊಲೆಯಾರ ಮನೆಯಲ್ಲಿ, ಒಕಲಿಗರ ಮನೆಯಲ್ಲಿ, ಬಾಡು ತಿನ್ನೋದು ನೋಡಬೇಕು. ಬಾಡು ತಿನ್ನೋದು ನೋಡಬೇಕು. ವೆಜ್ ವೆಜ್ No, no. Non-veg. Yes, yes. Veg, veg. No, no.
veg yes yes veg veg non veg yes yes veg veg non veg hanga hoti tumba tinu matte nam bhaal hasu aagyo nam jara jaldi ullak tan kodappa ಶುದ್ಧ ಸಸ್ಯಹಾರಿ ಜಲ್ದಿ ತಗೊಂಡ್ ಬಾ. ಊಟ ಬೇಕು ಅಂತಿದ್ದೆ ದೇವ್ರು, ಸಾಕ್ ಸಾಕ ಅನ್ನೋ ಹೋಗ್ಬಿಟ್ಟ. ಈಗೇನ್ ಮಾಡ್ಲಿ ಸತ್ಯ, ಯಾರಿಗೆ ಮೊದ್ಲು ಊಟ ಕೊಡ್ಲಿ? ಊರಿಗ ಮಾಡುವಂತಾರೋ ಈ ಜನ. ಪ್ರೀತಿ ಮಾಡಿದ್ರೆ ಪ್ರೀತಿನೂ ಸಿಗಲ್ಲ, ಪ್ರೀತಿಸ್ದೋಳು ಸಿಗಲ್ಲ, ಬರೀ ನೋವೇ ಸಿಗೋದು. ಹಣೆಯಲ್ಲಿ ಬರ್ದಾಗತ್ತೆ ಅಂತ ಸಮಾಧಾನ ಬೇರೆ ಮಾಡ್ತಾನೆ. ಹಣೆ ಮೇಲೆ ಯಾಕೆ ಬರಿಬೇಕು ಅವನು? ಹಾ, ಕುಮುದನ್ನು ಮದುವೆಯಾಗೋದು ಆ ವೀರೇಂದ್ರ ಪಾಟೀಲನ ಹಣೆ ಮೇಲೆ ಬರೆದಿದ್ದೆ ನಿಜ. ಆದರೆ ಅವನ ಹಣೆ ಚರ್ಮನ ಸುಲಿದು ಹಣೆ ಬರಹಣೆ ಹೀರ್ದಾಗ ಮಾಡ್ತೀನಿ. ಆಗೇನಾಗುತ್ತೆ ನಾನು ನೋಡ್ತೀನಿ. ಇಲ್ಲೇನ್ ಮಾಡ್ತಿದ್ಯಾ ಕೂತ್ಕೊಂಡು? ಹಣೆ ಬರಹ ಬದಲಾಯಿಸ್ತಿದ್ದೀನಿ. ಅದೇನ್ ಕೈಲಿ ಕತ್ತಿನ ಅದನ್ನೇ ಕರ್ಕೊಂಡಿದ್ಯಾ? ಸೇಡು ಸೇಡು ತಿಳ್ಸ್ಕೊಳ್ಳೋದಕ್ಕೆ ತಗೊಂಡು ಹೋಗಿ ಒಳಗಿಡೋದನ್ನ.
ನಮ್ಮಂಥ ದೊಡ್ಡ ಮನುಷ್ಯರ ಕೈಲಿ ಕತ್ತಿ ಹಿಡಿಬಾರದು. ನಮ್ಮ ಕೈಲಿ ಅದಕ್ಕಿಂತ ಬಲವಾದ ಅಸ್ತ್ರಗಳಿವೆ. ಕಾನೂನು ಅನ್ನೋ ಬಲೆ, ಕಾವ್ಯ ಅನ್ನೋ ಖಡ್ಗ, ಅವಮಾನ ಅನ್ನೋ ಅಸ್ತ್ರ, ಮಾತು ಅನ್ನೋ ಮೃತ್ಯುದಂಡ. ಮಾತು ಬರೀ ಮಾತಿಂದೇನಾಗತ್ತೆ? ಮಾತು ಅಂದ್ರೆ ಬರೀ ಮಾತಲ್ಲ, ಅದಕ್ಕಿಂತ ಬಲವಾದ ಅಸ್ತ್ರ ಮತ್ತೊಂದಿಲ್ಲ. ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಂದ ಆ ಪೀಳೆ ತೊಲಗ್ತಾ? ಅವನು ಹೋಗೋದಿಲ್ಲಯ್ಯ, ನನ್ನ ಮಗಳನ್ನ ಕರ್ಕೊಂಡೇ ಹೋಗೋದು. ನನಗಿಂತ ಅವನೇ ಜಾಸ್ತಿ ಆಗೋದು. ನನಗೆ ನಾನು ಏನಯ್ಯ ಮಾಡ್ಲಿ, ಅವನು ಸತ್ತೋಗಿದ್ದ ಅಂತಕೊಂಡಿದ್ದೆ. ನಿನ್ನ ಲಾಭಕ್ಕೋಸ್ಕರ ಆ ನೀತನಿಗೆ ನಿನ್ನ ಮಗಳನ್ನ ಕಟ್ಟೋಗಿ ನೋಡ್ತಿದ್ದೀಯಾ? ಯಾಕಯ್ಯ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಂತ ಮಾತು ತಪ್ಪು ನಯವಂಚಕ ಹತ್ರ ಹೀಗೆ ಮಾತಾಡೋದು ಹೀಗೆ ಮಾತಾಡ್ಬೇಕು. ನನಗೂ ನಿಯತ್ತು ಅನ್ನೋದಿದೆ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ನಿಶ್ಚಯ ಆಗಿತ್ತು. ನನಗೂ ಮಾತು ಕೊಟ್ಟಿದ್ದೆ. ಮೊದಲು ಕೊಟ್ಟ ಮಾತೆ ಕಣಯ್ಯ ನಿಲ್ಲೋದು. ದಾದಾಪೇ ದಾದಾಪೇ ಅಂದ್ರೆ ಕುಮುದ ಮದುವೆ ಆಗೋದು ಆ ವೀರೇಂದ್ರ ಪಾಟೀಲನ್ನೇ ಅಲ್ವಾ? ಅದು ವಿಧಿಲಿಖಿತ. ಹಾಗಾದ್ರೆ ಇಲ್ಲೊಂದು ಸಾವು ಸಂಭವಿಸೋದು ವಿಧಿಲಿಖಿತ. ಏನಯ್ಯ ಮಾಡ್ತಾ ಇದ್ದೀಯಾ? ನಾನು ಆವತ್ತೇ ಹೇಳಿದ್ದೆ ನಿಮಗೆ, ನನಗೆ ತಲೆ ಕೆಟ್ಟರೆ ಲೋಕಾನೇ ಕೆಡುತ್ತೆ ಅಂತ. ನೀವು ಕೇಳಿಸ್ಕೊಳ್ಳಿಲ್ಲ, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವೈಶಾಖದ ರಾತ್ರಿಗಳಲ್ಲಿ ಅಪರೂಪ ತಂಗಾಳಿ ವಸಂತ ಸೇನೆಯ ನೆನಪಿಗೆ ಮನಸ್ಸು ಶಕಾರ ಏನಾಗಿಯೊಮ್ಮೆ ಅವರು ಸಿಗದೆ ಹೋದರೆ ಮನಸ್ಸು ವಿಕಾರ ತಾರುಣ್ಯದ ಪ್ರೇಮದ ಜೊತೆ ಮುಪ್ಪಿನ ಲೋಭ ಯಾವತ್ತೂ ಕಾದಾಟಕ್ಕೆ ನಿಲ್ಲಬಾರದು. ಎಲ್ಲದು ಪ್ರೇಮದ ಹುಮ್ಮಸ್ಸೆ ವಿನ ನಿನ್ನ ದುರಾಸೆ ಅಲ್ಲ. ಹತ್ರ ಬರಬೇಡ, ನನ್ನ ಕೈಯಿಂದ ಕೊಲೆ ಆಗಬೇಡ. ಸುಮ್ ಕೆಳಗ್ ಹಾಕತ್ತೀನ ಈ ಮೋಸಗಾರ, ನಾನು ಕೊಂದೇ ಸಿದ್ಧ. ನೀನ್ ಕೊಲ್ಲಬೇಕಾದ್ದು ಅವ್ರನ್ನಲ್ಲ ನನ್ನನ್ನ. ಸತ್ರು ಪರವಾಗಿಲ್ಲ, ಈ ವಂಚಕನನ್ನ ಮಾತ ಸುಮ್ಮನೆ ಬಿಡೋದಿಲ್ಲ. ಬಚ್ಚಿಟ್ಕೊಂಡಿರೋದ್ ನೀನು, ಮೋಸಗಾತಿ ನೀನು, ಮಾಟಗಾತಿ ನೀನು. ನನ್ನನ್ನ ನೀನು ಬಲಿಯೊಳಗೆ ಬೀಳಿಸ್ಕೊಂಡೆ, ಈಗ ಆ ವೀರೇಂದ್ರನ್ನು ಬೀಳಿಸ್ಕೋಬೇಕಂತ ಮಾಡಿದ್ದೀಯಾ? ಛೀ, ತೊಳಗು, ನೀನು ಮುಖ ನೋಡಕ್ಕೂ ಅಸಹ್ಯ ನನಗೆ. ವಂಚಕಿಯ ಸಾವಿಗೆ ಮರುಗೋ ಮೂರ್ಖ ನಾನಲ್ಲ, ಮೋಸದ ಪ್ರೇಮ ನನ್ನನ್ನು ವಿವೇಕಿಯನ್ನಾಗಿಸಿದೆ. ಲೆಟ್ಸ್ ರಾಕ್. Bye.
ಹಾಡು ಬಿತ್ತ ಗುಡಿಯ ಒಳಗೂ ದೇವನಿರುತ್ತಾನೆ ಇರುತ್ತಾನೆ 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 ಭಕ್ತಿಗೊಂಡ ಹೃದಯ ತೊಳಗು ಪ್ರೇಮವೇ ತಾನೆ ಪ್ರೇಮವೇ ತಾನೆ ಪ್ರೇಮವೇ ತಾನೆ ಮುರಿದು ಬಿದ್ದ ಮನೆಯ ಒಳಗೆ ಮನಸ್ಸು ವ್ಯಾಪಾರಿ 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 ಜನರೇ ಇಲ್ಲದ ಬೀದಿಯಲ್ಲಿ 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 ಜನರೇ ಇಲ್ಲದ ಬೀದಿಯಲ್ಲಿ ಏಕಾಂಗಿ ಸಂಚಾರಿ 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 ಪಾಳು ಬಿದ್ದ ಪಾಳು ಬಿದ್ದ ಪಾಡು ಪಾಳು ಬಿದ್ದ ಪಾಡು ಎಸ್ಕ್ಯೂಸ್ ಮೀ ಥ್ಯಾಂಕ್ ಯು ಇಟ್ಸ್ ಓಕೆ ನನ್ನ ನಂಬಲ್ಲ ನೀನು ಈ ಕತ್ತಿ ಚುಚ್ಕೊಂಡು ಸತ್ತೋಗ್ತೀನಿ ನಾನು ಮೊದಲು ಸತ್ತು ಬೀಳು ನಿನ್ನ ರಕ್ತದಿಂದ ಆ ಕತ್ತಿ ಪವಿತ್ರವಾಗಲಿ ಇಷ್ಟೊಂದು ಕ್ರೂರಿ ಹೇಗಾದ್ಯೋ ನೀನು ನಿನ್ನಂತ ಗುರು ಸಿಕ್ಕ ಮೇಲೆ ಇನ್ನೇನ್ ಆಗಕ್ ಸಾಧ್ಯ ಇವನಂತ ಅಹಂಕಾರಿಗೋಸ್ಕರ ನೀನ್ ಯಾಕೆ ಪ್ರಾಣ ಕಳ್ಕೊಳ್ತೀಯ ಅವನು ಕಣ್ಣು ನೋಡು ಅವನ ಕಣ್ಣಲ್ಲಿ ಪ್ರೀತಿಯ ಲಕ್ಷಣನೇ ಕಾಣಿಸ್ತಿಲ್ಲ ಇಂತ ಅವನಿಗೆ ಬೇಕಾಗಿರೋದು ನಿನ್ನ ಪ್ರೀತಿ ಅಲ್ಲ ಕಣೆ ನಿನ್ನ ಸೂರೆ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಇವರು ಈ ಗಂಡಸ್ರೇ ಇಷ್ಟು ಕಣೆ ಯುದ್ಧ ಜೂಜು ಮದ್ಯ ಕಾವ್ಯ ಅಂತ ಹೇಳಿ ನಮ್ಮಂತ ಹೆಣ್ಮಕ್ಳನ್ನ ಮಂಚಕ್ಕೆ ಸೇರ್ಕೊಳ್ತಾರೆ ಹ್ಮ್ ಸರಿ ಮಂಚಕ್ಕೆ ಎರಿಗೆ ಮುಗೀತು ಅದೇ ಮಂಚಕ್ಕೆ ನಿನ್ನ ಮೊಳೆ ಹೊಡೆದು ಮಲಗಿಸ್ತಾರೆ ಹಿಡ್ಕೋ ನಾನ್ ಸಾಲ್ತೀನಿ ಅಂದ್ರೆ ನನ್ ಸುಮ್ಮನೆ ಇರ್ತೀಯ ಅನ್ಕೊಂಡಿರ್ಲಿಲ್ಲ ನಾನು ನಾನ್ ಪ್ರಾಣ ಕಳ್ಕೊತೀನಿ ಖಂಡಿತ ಆದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಇಡೀ ಲೋಕಕ್ಕೆ ಗೊತ್ತಾಗೋ ಹಾಗೆ ಮಾಡ್ತೀನಿ ಹೆಣ್ಣೆ ನಿನ್ನ ನಾಲಿಗೆಗೆ ಶರಣು ನೀನದನ್ನ ಖಡ್ಗದಂತೆ ಬಳಸಬಲ್ಲೆ ಮಾತಿಗಿಂತ ದೊಡ್ಡ ಆಯುಧ ಮತ್ತೊಂದಿಲ್ಲ ಅಂತ ಅಬ್ಬಾಜಾನ್ ಹೇಳಿದ್ದ ಮಾತು ನಿಜ ಆಷಾಢದ ಗಾಳಿಗೆ ತೂಗೋ ಭತ್ತದ ತೆನೆಯಂತ ಓ ಹೆಣ್ಣೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ತೊನೆಯಬಲ್ಲೆ ನೀನು ಯಾವ ಕವಿತ್ವ ತಾನೆ ನಿನ್ನನ್ನು ಈ ವಿದ್ರೋಹದಿಂದ ರಕ್ಷಿಸಿತು ನಿಲ್ಲು ಕಮದ 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 ಒಳ್ಳೆ ಬಿಸಿ ಬಿಸಿ ಗಂಜಿ ಮೇಲೊಂದು ಮಿಳ್ಳೆ ತುಪ್ಪ ಅದರ ಮೇಲೊಂದು ಮಿಡಿ ಉಪ್ಪಿನಕಾಯಿ ಪಕ್ಕದಲ್ಲೊಂದಷ್ಟು ಹುಳಿ ಹೆಂಡ ತಿಂದ ಹಾಗೆ ಕೈ ಮೂಸ್ತಾ ಹೊರಗೆ ಬಂದ್ರೆ ಯಾರಿಗುಂಟು ಯಾರಿಗಿಲ್ಲ ಮೇಲಿಂದ ಸುಂದರಿ ಒಬ್ಳು ಹಾಗೆ ಇಳಿದು ಬಂದು ಬಿಟ್ರೆ ಮಾತು ಮಂತ್ರ ಹಾಗೆ ಬಿಡ್ತು ಬಾರೆ ಚಿನ್ನ ಹತ್ತಿ ತಂಗಿ ಬಂದ್ಬಿಟ್ರೆ ಹ್ಯಾಗೆ 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 ಇಳಿದು ಬಾಪ್ರಿಯ ಇಳಿದು ಬಾಳಿದು ಬಾಪ್ರಿಯ ಇಳಿದು ಬಾಂಬಿಡಮ್ಮ ಕರಿತಿದ್ದೇನೆ ಮಾನ ಮರ್ಬೋದೆ ಬಿಟ್ಟು 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 ಬರದೆ ಹೋದ್ರೆ ಕಟ್ಟೆ ಮಾನ ಹಾಳಾಗೋಗು ಕೆಟ್ಟು 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 ಪ್ರೀತಿ ಹುಟ್ಟೋದೊಂದೇ ಸಲ ತಲಕಾವೇರಿ ಹಂಗೆ ಬೇಡ ನೂನು ಹೋಗ್ತಿರುತ್ತೆ ನಲ್ಲಿ ತಂದಿಟ್ಟಂಗೆ ನಲ್ಲಿ ತಂದಿಟ್ಟಂಗೆ ಓಯ್ ಓಯ್ ನಿಮ್ಮ ಯಜಮಾನ್ರಿಗೆ ಒಂದ್ ಪತ್ರ ಕೊಡೋದಿತ್ತು ನಿನ್ ಕೈಲಿ ಕೊಡಬಹುದಾ ನಂಬಿಕೆಗೆ ಇನ್ನೊಂದು ಹೆಸರೇ ಸುಬ್ಬಣ್ಣ ಯಾವೂರ್ ನಿಂದು ನಿನ್ನಂತ ಸುಂದರಿಯರು ಎಲ್ಲಿರ್ತಾರೋ ಅದೇ ನನ್ನ ಊರು ಹೊನ್ನೂರು ಕಂಡ್ ಕಂಡ್ ಹೆಣ್ಮಕ್ಳನ್ನ ಸುಂದರಿರು ಅಂತ ಕೂಗೋದು ರಾಜಕಾರಣಿಗಳು ನಿನಗೆ ಯಾಕೋ ಬಂತ ರೋಗ ರಾಜನಂತೆ ಪ್ರಜೆಗಳು ಅವರ ಕತೆ ಹಾಳಾಗಿ ಹೋಗ್ಲಿ ನಾನು ತುಂಬಾ ಒಳ್ಳೆಯವನು ಹೌದೇ ನಿನ್ ಕಣ್ಣಾಗು ನಂಬಿಕೆ ಡಿಸ್ಕೌಂಟ್ ಅನ್ಸಾಡ್ತದೆ ಕಣ್ಣು ಕೊಟ್ಟ ಬೇಡ ಕಣ್ಣಪ್ಪನ ಮೇಲೆ ಖುಷಿ ಉಕ್ಕಿ ಬಂತು ಅದು ನಿಂಗೊತ್ತಾ ನನ್ ಗೆಳೆಯನೊಬ್ಬನಿಗೆ ನನ್ನ ಕಂಡ್ರೆ ಪಂಚ ಪ್ರಾಣ ಯಾರವನು ಸಾಂಬಾ ಹೆಂಗಿರ್ತಾನೆ ಅಯ್ಯ ನನ್ನಷ್ಟೇ ಮುದ್ದಾಗಿ ನನ್ನಷ್ಟೇ ಎತ್ತರಕ್ಕೆ ನನ್ನಷ್ಟೇ ಬೆಳ್ಳಿಗೆ ಆದ್ರೆ ಮಂಗಳೂರು ಕಡೆ ಹುಡುಗ ಎಲ್ಲಿರ್ತಾನೆ ಇಲ್ಲ ಒಳಗಿರ್ತಾನೆ ಕರೀಲೇನು ಕೂಗು ನೋಡೇ ಬಿಡೋಣ
ನನಗೂ ಸಾಕಾಗದೆ ಈ ಚಾಕರಿ. ಇಂಥವನೊಬ್ಬನ ಸಿಕ್ಬಿಟ್ರೆ ಬೆನ್ನು ಕಟ್ಕೊಂಡು ಎಲ್ಲಾದ್ರೂ ದೂರ ಹಾರ್ಕೊಂಡು ಹೋಗ್ಬಿಡ್ಬೇಕು ಅನ್ಸುತ್ತೆ. ಆ ಹಳೆ ಮನೆ, ಆ ಹಳೆ ನೈಟಿ, ದಿನ ತಿಕ್ಕಿದ್ರು ತಿರ್ಗಾ ಮಸಿ ಮೆತ್ಕೊಳ್ಳೋ ಸಾಮಾನುಗಳು, ಇಷ್ಟು ಚೆನ್ನಾಗಿ ಗೋರೆಂಟಿ ಹಾಕೊಂಡಿರ್ತೀನ, ಬಂದು ತುಬುಕ್ ಅಂತ ಬೀಳ್ತದೆ. ಏನೋ ಪೊರ್ಕೆ, ಅದೇ ಪೊರ್ಕೆಲಿ ತಳ್ಳಿ ನಿಂತ್ಕೊಂಡಾಗೆ ನುಗ್ಗಾಗ್ಬೇಕು. ಯಾವಳಕ್ ಬೇಕಿಂತ ಕೆಲಸ, ಇಂಥವನೊಬ್ಬನ ಸಿಕ್ಬಿಟ್ರೆ ಆಹಾ ಬದುಕು ಕಟ್ಕೊಂಡು ಜೀವನ ಉಕ್ಲಿ ಅಂತ ಕಾಯ್ತಾ ಇರ್ತೀನಿ. ಒಲೆ ಮೇಲೆ ಹಾಲು ಉಕ್ತದೆ. ಗಟ್ಟ ಹತ್ತಿ ಬಂದ ನೋಡು ಗಟ್ಟದ ಕೆಳಗಿನ ನಲ್ಲ, ಗಟ್ಟ ಹತ್ತಿ ಬಂದ್ರು ಸಹಿತ ಬಿಟ್ಟು ಹೋಗೋ ನಲ್ಲ, ಗಟ್ಟ ಹತ್ತಿ ಬಂದ್ರು ಸಹಿತ ಬಿಟ್ಟು ಹೋಗೋ ನಲ್ಲ. ನಾನೊಬ್ಬ ಗಾಳಿಗೆ ಬಿದ್ದ ಬೀಜ, ನೆಲ ಇಲ್ಲ ನೆಲೆ ಇಲ್ಲ, ಗಾಳಿ ಬಂದ ಕಡೆ ತೂರಿಕೊಂಡು ಹೋಗ್ತಾ ಇರ್ತೀನಿ. ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರೋದು, ನನಗೂ ಬೇರೂರು ಆಸೆ. ಅಯ್ಯಯ್ಯೋ, ನಿಮ್ಮ ಅಮ್ಮ ನಿನ್ ಹೆತ್ತಿದ ತಕ್ಷಣ ನೆಲಕ್ಕೆ ಬೀಳ್ಲೇನೋ, ಗಾಳಿ ತೂರಾಡ್ತಾನೇ ಇದ್ದೇನೋ. ಇಲ್ಲ ನೋಡಿ, 3 ತಿಂಗಳ ಹಿಂದೆ ಒಂದು ಚಂದದ ಗಿಡ ನೆಟ್ಟೆ, ಒಳ್ಳೆ ಹೂ ಬಿಟ್ಟಿದೆ, ತಗೋತೀರಾ? ಎಷ್ಟು ಒಳ್ಳೆಯವ್ರು ನೀವು. ಹೂವ ಕೊಟ್ಟವರ ಮನೆಗೆ ಹುಲ್ಲ ತರುವ, ಹೂವ ಕೊಟ್ಟವರ ಕೈಗೆ ಮುತ್ತು ಕೊಡಬಾ. ಧನ್ಯನಾದೆ. ಇರಿ, ಅಬ್ಬಬ್ಬ, ಸುಬ್ಬಣ್ಣ ಕರ್ಕೊಂಡ್ಬರ್ತೀನಿ, ನನಗೆ ಕೆಲಸ ಇದೆ. ತರಲೆ ಮಾಡೋ ಮಗು ಇದು, ನನಗೆ ಇಷ್ಟ ಆಗ್ಬಿಟ್ಟ. ಮಳೆ ನೀನಂತ ಮನಸ್ನೋನು. ಹೇಗಿದ್ದಾನೆ ಸಾಂಬ? ನಿನ್ನ ನನ್ನ ನಡುವೆ ಅವನ್ಯ ತಂದೆ, ನೀನು ಹೇಳ್ಬೇಕಿತ್ತು ನೀನ್ ನನ್ಗಿಷ್ಟ ಕಣೇ ಅಂತ. ಎಲ್ಲಿ ನೀನು ಬೇಡ ಅನ್ಬಿಡ್ತೀಯೋ ಅಂತ ಭಯ. ನಮ್ಮಂತ ಗುಲಾಮ್ರಿಗೆ ಭಯ ಜಾಸ್ತಿ ನೋಡು, ಬೇಡ ಅನ್ನೋದಾದ್ರೆ ಅವನಿಗೆ ಅಂದ್ಬಿಡ್ಲಿ ಅಂತ. ಇಲ್ಲಿ ತನಕ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ದೋರ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತೀಯ, ಚೆನ್ನಾಗಿ ಕಸ ಗುಡಿಸಿಯ, ಚೆನ್ನಾಗಿ ಪಾತ್ರೆ ತಿಕ್ತೀಯ, ಚೆನ್ನಾಗಿ ಬಟ್ಟೆ ಒಗಿತೀಯ, ಚೆನ್ನಾಗಿ ನೆಲ ಒರೆಸ್ತೀಯ ಅಂತಾನೇ ಅನ್ನೋರು. ನೀನೊಬ್ಬನೇ ನೋಡು ನನಗೆ ಪ್ರೀತಿ ಮಾತಾಡ್ದವನು. ನಾನು ಮಾತಾಡ್ಲಿಲ್ಲ ಮಾಲತಿ, ಪ್ರೀತಿ ಮಾತಾಡ್ದು. ಅಂಬುರು ಹದಳ ನೇತ್ರೆ ಸುಂದರಿಯ ಕಾಣುತ್ತಲಿ ಚಂದುಳ್ಳಿ ಚೆಲುವನಿಗೆ ಬಲವಾಯಿತು. ಆಹಾ ಉರುಳ ಚೆಲುವೇನು
ಅಯ್ಯಯ್ಯೋ, ನಿಮ್ಮ ಯಜಮಾನರಿಗೆ ಒಂದ್ ಪತ್ರ ಬಂದಿದೆ. ಒಡೆದು ಹೋದಕ್ ಹೋಗ್ಬೇಡ. ಮತ್ತೆ ಒಡಿದೆ ಹೋದ್ರೆ ಯಾರಿಗೆ ಅಂತ ಹೇಗ್ ಗೊತ್ತಾಗುತ್ತೆ? ನಾನು ಹೇಳ್ತಿದ್ದೀನಲ್ಲ ನಿಮ್ ಯಜಮಾನರಿಗೆ ಅಂತ. ಇದ್ರ ಮೇಲೆ ಹೆಸರಿಲ್ವಲ್ಲ. ಹೆಸರು ಹಾಕೋಬೇಕು ನಿಂಗೆ. ನಾನು ಹೇಳ್ತಿದ್ದೀನಿ ತಾನೆ ನಿಮ್ ಯಜಮಾನರಿಗೆ ಅಂತ. ಹೆಸರು ಬೇಕೇ ಬೇಕು. ಹೆಸರು ಇದ್ರು ಕಷ್ಟನೇ, ಇರ್ದಿದ್ರು ಕಷ್ಟನೇ. ಈ ಹೆಸರೇ ಆ ಹೆಸರು, ಆ ಹೆಸರೇ ಈ ಹೆಸರು. ಹೆಸರಲ್ಲೇ ಹಾಕೋಸ್ರು. ಅಯ್ಯೋ, ನನ್ ತಲೆ ಕೆಡ್ತಿದ್ಯ. ಐಡಿಯಾ ಇದನ್ನ ಒಡೆದ್ ಬಿಟ್ಟದನ ಯಾರಿಗೆ ಅಂತ ಗೊತ್ತಾಗುತ್ತೆ? ಎಲ್ಲಿ ನಿನ್ನ ಬಿಸಿ ಉಸಿರನ್ನ ಇದ್ರ ಮೇಲೆ ಒಂದ್ಸಲಿ ಉರುಬು. ಎಷ್ಟೊಂದು ಬಿಸಿಯಾಗಿದೆ ಕಣೆ. ಚಸ್ಮಾ ಮನೇಲಿ ಬಿಟ್ಟು ಬಂದಿದ್ದೀನಿ, ನೀನೇ ಓದು. ನೀನೇ ಓದು, ನೀನೇ ಓದು, ನೀನೇ ಓದು. ನಂಗೆ ಓದಕ್ ಬರಲ್ಲ. ನನಗೂ ಓದಕ್ ಬರಲ್ಲ. ಅಯ್ಯಯ್ಯೋ, ಏನ್ ಮಾಡದೀಗ, ಹೊಡೆದ್ ಬಿಡ್ತೀವಲ್ಲ ಅಣ್ಸದ ಹಾಗೆ. ಅಯ್ಯಯ್ಯೋ ಅಂಕಲ್, ನಿಮ್ಮ ಹತ್ರ ಗಮ್ ಇದೆಯಾ ಇಲ್ವಾ? ರಂಗ, ನಿನ್ನ ಹತ್ರ ಗಮ್ ಇದೆಯಾ? ವಿಶಾಲ ಇಲ್ವಾ? ಊರು ಬಿಟ್ಟು ಹೋಗು. ಅಯ್ಯೋ ಸರ್, ನಿಮ್ಮ ಹತ್ರ ಇದೆಯಾ ಇಲ್ವಾ? ಅಯ್ಯೋ, ಏನ್ ಮಾಡುದು ಐಡಿಯಾ. ನನ್ನ ಹತ್ರ ಒಂದು ರೊಟ್ಟಿ ತುಂಡಿದೆ, ಅದನ್ನ ನಮ್ಮ ಅಜ್ಜಿ ಸಾಯೋ ಮುಂಚೆ ಕೊಟ್ಟಿದ್ರು. ಅದನ್ನ ಅಗದ್ ಬಿಟ್ಟು ಇದು ಗಮ್ ಮಾಡಿ ಅಣಸನ. ನಿಮ್ಮ ಅಜ್ಜಿ ಸತ್ತ ಎಷ್ಟ್ ದಿನ ಆಯ್ತು? ಮೊನ್ನೆ ತಾನೇ 3 ವರ್ಷ. ಇದ್ ಅಗದ್ ಬಿಟ್ಟು ಗಮ್ ಮಾಡಿ ಇದಕ್ಕೆ ಅಣಸನ. ಅಯ್ಯಯ್ಯೋ, ಹೊಟ್ಟೆ ಹಸ್ವಲ್ಲ, ನುಂಗ್ಬಿಟ್ಟೆ. ಇನ್ನೊಂದ್ಕಿತ ನುಂಗ್ಬೇಡ. ಲಾಸ್ಟ್ ಮಾಡಿ
ಊಟಕ್ಕೆ ಹತ್ರ ಬಾ. ಏನ್ ನನ್ನ ಹೆಸರು ವೀರೇಂದ್ರ ಪಾಟೀಲ್ರು. ಪಾಟೀಲ್ರು ಅಂದ್ರೆ ಯಾರು ಅಂತ ಗೊತ್ತಾ? ಇಡೀ ದೇಶವನ್ನ ಆಳೋರು, ನಮಗ ಬೆನ್ನಿಗೆ ಚೂರಿ ಹಾಕಕ್ ಬಂದ್ರ ನಾಶ ಮಾಡೋರು. ಇಲ್ಮೇಲೆ ನಿಮ್ ಮಾತು ಕೇಳ್ತೀನಿ, ನಿಮ್ ಬಟ್ಟೆ ಇಸ್ತ್ರಿ ಮಾಡ್ತೀನಿ, ಪೋಸ್ಟ್ ಆಫೀಸ್ಗೆ ಹೋಗಿನಿ, ಸಾಂಬಾ ಎಲ್ಲಿದ್ರು ಕರ್ಕೊಂಡು ಬರ್ತೀನಿ. ಸಾಂಬಾ ಅಂತೆ ಸಾಂಬಾ, ನೆಟ್ಟು ಕೆಲಸ ಮಾಡ್ತೀಯೋ ಇರ್ತೀಯ, ಇಲ್ಲ ಅಂದ್ರೆ ನೋಡು. ಇಸ್ತ್ರಿ ಮಾಡು ಅಂದ್ರೆ ಪರಸ್ತ್ರಿ ನೋಡ್ ನಗ್ತೀಯ, ನಾನು ಒಂದೇಟ್ ಹಾಕ್ತೀನಿ. ನೋಡು, ನಿನಗೆ ಒಂದು ಗಂಟೆ ಸಮಯ ಕೊಡ್ತೀನಿ, ಬೇಗ ಬಟ್ಟೆ ಇಸ್ತ್ರಿ ಮಾಡಿ ಆ ನಿನ್ನ ಗೆಳೆಯ ಸಾಂಬಾ ಎಲ್ಲಿದ್ರು ಕರ್ಕೊಂಡು ಬರ್ಬೇಕು. ನಾನೇ ಸೃಷ್ಟಿ ಮಾಡಿದ ಪಾತ್ರ ಸಾಂಬಾ, ಈ ಗೌಡನ್ನೇ ಕರ್ಕೊಂಡ್ ಬರ್ತಿದ್ದಾರೆ, ಎಲ್ಲಿಂದ ಕರ್ಕೊಂಡ್ ಬರ್ಲಿ? ಅರೆ ಓ ಸಾಂಬಾ ಐಡಿಯಾ, ಅದಕ್ಕಿಂತ ಮುಂಚೆ ಮಾಡ್ತೀನಿ ಇವ್ರ ಬಟ್ಟೆಗೆಲ್ಲ ಇಸ್ತ್ರಿ. ಇಸ್ತ್ರಿ ಮಾಡೋಣ ನಾವು ಬನ್ನಿರೋ ಭಕ್ತರೆಲ್ಲ ಸೇರಿ, ಇಸ್ತ್ರಿ ಹಾಕೋಣ ಬನ್ನಿರೋ ಭಕ್ತರೆಲ್ಲ ಸೇರಿ, ಇಸ್ತ್ರಿ ಹಾಕೋಣ ಬನ್ನಿರೋ. ಎಲ್ಲ ಕುಮದಲು ಇದ್ದಿಲ್ಲ ಕಾಸು, ಪೆಟ್ಟಿಗೆ ಒಳಗೆ ಕೆಂಡವ ಹಾಸು, ಕಂಡ ಕಂಡೋರ ಕುಂಡಯ್ಯನರಿಗೆ ನೆಟ್ಟಗೆ ಮಾಡಲು ಇಸ್ತ್ರಿಯ ತೆರಿಗೆ. ಇಸ್ತ್ರಿ ಮಾಡೋಣ ನಾವು ಬನ್ನಿರೋ ಭಕ್ತರೆಲ್ಲ ಸೇರಿ, ಇಸ್ತ್ರಿ ಹಾಕೋಣ ಬನ್ನಿರೋ ಭಕ್ತರೆಲ್ಲ ಸೇರಿ, ಇಸ್ತ್ರಿ ಹಾಕೋಣ ಬನ್ನಿರೋ. ಜಾತಿ ಧರ್ಮಕ್ಕೂ ಇಸ್ತ್ರಿಯ ಹಾಕು, ದೇಶ ಪ್ರೇಮವು ಇಸ್ತ್ರಿಯ ಬೇಕು, ನೆರಿಗೆ ಇದ್ದರೆ ಕಿತ್ತು ಬಿಸಾಕು, ಇಸ್ತ್ರಿ ಪೆಟ್ಟಿಗೆ ನಮ್ಮ ಪತಾಕು. ಇಸ್ತ್ರಿ ಮಾಡೋಣ ನಾವು ಬನ್ನಿರೋ ಭಕ್ತರೆಲ್ಲ ಸೇರಿ, ಇಸ್ತ್ರಿ ಹಾಕೋಣ ಬನ್ನಿರೋ ಭಕ್ತರೆಲ್ಲ ಸೇರಿ, ಇಸ್ತ್ರಿ ಹಾಕೋಣ ಬನ್ನಿರೋ. ಮೊದಲು ಬಟ್ಟೆ ಎಷ್ಟಿದಾವ ಅಂತ ಆರಾಕ್ತೀನಿ. ಇದರಲ್ಲಿ ಇವ್ರ ಬಟ್ಟೆ ಯಾವುದು, ಇವ್ರ ಬಟ್ಟೆ ಯಾವುದು? ಐಡಿಯಾ, ಸ್ವಚ್ಛ ಭಾರತ ಅಭಿಯಾನ. ಮೊದಲು ಎಲ್ಲದನ್ನು ಕಲಿಸಿದೆ, ಮೊದಲು ನಾವೆಲ್ಲ ಕೂಡಿದ್ವಲ್ಲ ಹಾಗೆ, ಈಗ ವಿಭಜನೆ ಮಾಡ್ತೀನಿ. ಆಗ ಮಾಡಿದ್ರಲ್ಲ ಭಾರತ ಪಾಕಿಸ್ತಾನ ಹಾಗೆ. ಇವರು ಈ ಕಡೆಗೂ ಇದ್ದಾರೆ, ಇವರು ಈ ಕಡೆಗೂ ಇದ್ದಾರೆ. ಈಗ ಇವ್ರನ್ನ ಈ ಕಡೆ ಕಳ್ಸೋಣ, ಇವ್ರನ್ನ ಆ ಕಡೆ ಕಳ್ಸೋಣ, ಅವಾಗ ಏನು ಸಮಸ್ಯೆ ಆಗಲ್ಲ. ಸುಮ್ಮನೆ ಹೊಡೆದಾಡ್ಕೊಂಡು ಸಾಯ್ತಾರೆ. ಏನಕ್ಕೆ ಬೇಕು, ಎಲ್ಲರೂ ನಮ್ಮವರೇ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಹೊಡೆದಾಡೋದು ಯಾಕೆ ಅಂತ. ನೀವು ಬನ್ನಿ, ನಾವು ನೀವು ಆ ಕಡೆ ಹೋಗೋಣ. ಇವಾಗೂ ಏನು ಸಮಸ್ಯೆ ಆಗಲ್ಲ, ಎಲ್ಲ ಬಗೆಹರಿಯಿತು. ಈ ತರ ಆಗ್ಬಿಟ್ರೆ ಯಾರಿಗೂ ಜಗಳ ಆಗಲ್ಲ. ಇದಪ್ಪ ಡೆಮಾಕ್ರಸಿ ಅಂದ್ರೆ, ಸೂಟ್ಕೇಸ್ ತುಂಬಿಸಿದ್ದೇ ತುಂಬಿಸಿದ್ದು, ಸೂಟ್ಕೇಸ್ ತುಂಬಿಸೋದೇ ಈಗಿನ ಡೆಮಾಕ್ರಸಿ. ಪಾಠ ಜಾವೇದ್ ಪಟೇಲ್ರದು ಈ ಕಡೆ ಇತ್ತ, ಈ ಕಡೆ ಇತ್ತ, ಈ ಕಡೆ ಇರುತ್ತೆ, ಈ ಕಡೆ ಹೇಗಿರುತ್ತೆ? ಈ ತಲೆ ಸಮಸ್ಯೆ ಮಾತ್ರ ಬಗೆಹರಿಯಲ್ಲ ನೋಡಿ, ಒಂಥರ ಕಾಶ್ಮೀರದ ಸಮಸ್ಯೆ ತರ. ಸೊ ಕಾಂಪ್ಲಿಕೇಟೆಡ್. ಸುಬ್ಬೋ, ಆ ಬಟ್ಟೆ ಎಲ್ಲ ರೆಡಿನಾ? ಓ, ಏನಾದ್ರು ನಿಮ್ ಕೈಯಲ್ಲಿ ತಲೆ ತಲೆ ಫೋಟೋ ಫೋಟೋ ಯಾರ್ದು? ನಂದೇ. ಕೊಡು ನೋಡೋಣ. ಬೇಡ ಕೊಡೋ, ಬೇಡ ಕೊಡೋ, ಬೇಡ. ಯಾರ್ದು ಫೋಟೋ ಕೊಡೋ? ಅಯ್ಯೋ, ನಂದೇ ಫೋಟೋ ನಾನು ಯಾಮಿನಿ ಕೊಟ್ಟಿದ್ದೆ. ಏಯ್, ನಿನ್ ಕೈ ಹೆಂಗ್ ಸಿಕ್ತ ಇದು? ಅಬ್ಬಾ, ಅದು ನನ್ ಗೆಳೆಯ ಸಾಂಬಾ ಅಂತ, ಅವ್ನು ಯಾರ್ದೋ ಹತ್ರ ಕೆಲಸ ಮಾಡ್ತಿದ್ದ, ಅವ್ರು ಸಂಬಳ ಕೊಡಕ್ ದುಡ್ಡಿಲ್ದೆ ಪಾಪ ಫೋಟೋ ಕೊಟ್ರೆ ಆಮೇಲೆ ಸತ್ತೋಗ್ಬಿಟ್ರು. ಯಾರು ಯಜಮಾನನು? ಏ, ಅಲ್ಲ, ಸಾಂಬಾ ಹೇಗ್ ಸತ್ತಂತೆ? ಹೇಗೆ ಅಂದ್ರೆ, ಹೇಗೆ ಅಂದ್ರೆ, ನಾ ಹೇಗ್ ಸಾಯ್ತೀನಿ ಹಾಗೆ ಸಾಯ್ತಾನೆ. ಸಾಯ್ತಾನೆ ಅಂದ್ರೆ ಸತ್ತೋದ ಅಂದೆ. ಅದೇ ಹೇಗೆ? ಸಿಹಿ ಮೂತ್ರ
ಅಷ್ಟಕ್ಕೆ ಸಿಹಿ ಮೂತ್ರ ಬೇದಿಗೆಲ್ಲ ಯಾರು ಸಾಯ್ತಾರೆ? ಹಿಂಗೆಲ್ಲ ಹುಡ್ತೋರ್ ಹಂಗೆ ಸಾಯೋದು? ಹಿಂಗೆಲ್ಲ ಅಂದ್ರೆ ಅದ್ ಹಂಗೆ. ಈ ಫೋಟೋ ನಿನ್ ಕೊಟ್ಟೋರ್ ಯಾರು? ಸಾಂಬಾ. ಯಾವಾಗ ಕೊಟ್ಟ? ಅಯ್ಯೋ, ಈಗ ತಾನೇ ಹುಡ್ಕೊಂಡು ಹೋಗಿದ್ದಲ್ಲ. ಈಗ ತಾನೇ ಸತ್ತೋದ ಅಂತ ಹೇಳಿದ್ಯಲ್ಲ. ಅವರೆಲ್ಲ ಸತ್ತಿದ್ದವ್ರ ಯಜಮಾನ್ರು. ಹೇಗ್ ಸತ್ತಿರಂತೆ? ಅದೇ ಸಿಹಿ ಮೂತ್ರ ಬೇದಿ ಅಂದ್ರೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಯಾಮಿನಿ ಸತ್ತು ಹೋದ್ಲ. ಅವಳೆ ಇಲ್ಲ ಅಂದ್ರೆ ನಾನು ಹೇಗ್ ಬದುಕಿರ್ಲಿ? ಅವಳಿಗೋಸ್ಕರ ಇಷ್ಟು ದೂರ ಬಂದೆ ನಾನು. ಎಂತ ನೋವು ಕೊಡ್ತೀಯೋ ದೇವ್ರೇ. ಅಯ್ಯೋ 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 ಅಯ್ಯೋ. ನೆಟ್ಟ ಪ್ರೀತಿ ಬೀಜ ಮೊಳೆಯುವ ಮುನ್ನ ಹೊರಟು ಹೋದೆಯ. ನನ್ನ ಕನಸಿನ ನಾಟಕ ಸರಿ ಹೋಯ್ತು. ಒಂದು ಪಾತ್ರ ಸತ್ರೆ ನೋಡ್ರಿ, ನಾಟಕಕ್ಕೆ ಕಳೆ ಕಟ್ಟೋದು ಅಲ್ಲ ಸಾಂಬಾ. ನಾನು ಸೃಷ್ಟಿ ಮಾಡಿದ ಪಾತ್ರ, ಅವನನ್ನು ಸಾಯಿಸೋ ಅಧಿಕಾರ ನನಗಿದೆ. ಆದ್ರೆ ಅವ್ರ ಯಜಮಾನರನ್ನು ಸಾಯಿಸೋ ಅಧಿಕಾರ ನನಗಿದೆಯಾ? ಅದು ನನ್ನದೇ ಸೃಷ್ಟಿ ಅಲ್ವಾ, ಸಾಯಿಸ್ಬೋದು. ಎಲ್ಲ ಕೊಡ್ತೀನಯ್ಯ. ಸತ್ಯ, ಇವ್ರು ಹೋದ್ರು, ಇವ್ರು ಬರ್ತಿದ್ದಾರೆ, ಬದುಕ್ ಕಂಡೆ ನೋಡ್ರಿ. ಈ ಬ್ಯಾಂಕ್ ವ್ಯವಹಾರ ಎಲ್ಲ ನನಗೆ ನಡೆಯಲ್ಲ. ಈ ನೋಟಿಫಿಕೇಶನ್ ಎಲ್ಲ ಬಹಳ ಪ್ರಾಬ್ಲಮ್ ಮಾಡ್ತಾವ. ನನ್ನ ರೊಕ್ಕ ನನ್ನ ಕೈ ಸೇರ್ಬೇಕು ಅಷ್ಟೇ. ಕೊಡ್ತೀನಯ್ಯ, ಮೂರು ದಿನ ಟೈಮ್ ಕೊಡು, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನನಗೆ ಕೊಡ್ಬೇಕಾದವನು ಕೈ ಕೊಟ್ಟ. ಯಾವತ್ತು ಹೀಗೆ ಮಾಡಿರ್ಲಿಲ್ಲ ರಂಗ. ಅದು ಏನಿದ್ರು ನಿಮ್ದು ಒಂದು ವ್ಯವಹಾರಿ, ನನಗೆ ಸಂಬಂಧ ಇಲ್ಲ. ನನ್ನ ರೊಕ್ಕ ನನ್ನ ಕೈ ಸೇರಿಲ್ಲ ಅಂದ್ರ ನನ್ನ ಹಾದಿನೂ ಬದಲಾಯಿಸ್ಬೇಕಾಗ್ತದ. ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ಸುಬ್ಬಣ್ಣ, ನನ್ನ ಸೂಟ್ ಕೇಸ್ ಅಲ್ಲಿ ಡೈರಿ ಅದ, ತಂದು ಕೊಡು ಜರ. ಡೈರಿ? ಯಾವ ಡೈರಿ? ಇಲ್ಲಿ ಎರಡು ಸೂಟ್ ಕೇಸ್ ಇದಾವು, ಇದ್ರಲ್ಲಿ ನೀವು ಸೂಟ್ ಕೇಸ್ ಯಾವುದು? ಆಯ್, ಒಂದೇ ತರ ಸುಡ್ ಕೇಸ್ ಮಾಡೋ ಕಂಪ್ನಿ ನಾ ಮೊದಲು ಮುಚ್ಚಬೇಕು. ಐಡಿಯಾ? ಕಣ್ಣು ಮುಚ್ಕೊಂಡು ಕೈ ಹಾಕ್ತೀನಿ, ಸಿಕ್ಕಿದ್ದೆ ಇರ್ ಡೈರಿ. ಅಲ್ರಿ, ಇಷ್ಟು ದಿನ ಆಯ್ತು ನೀವು ಬಡ್ಡಿನೇ ಕೊಟ್ಟಿಲ್ಲಲ್ಲ. ಕೊಡ್ತೀನಯ್ಯ. ಯಾವಾಗ ಕೊಡ್ತೀರಿ? ಮೂರು ವರ್ಷದಿಂದ ಇದೆ ಹೇಳತ್ತೀರಿ. ಅಕ್ಟೋಬರ್ 37ನೇ ತಾರೀಕು ಕೊಟ್ಬಿಡ್ತೀನಿ. ಇದು ನನ್ನ ಡೈರಿ ಅಲ್ವಲ್ಲ. ಸತ್ತೆ ಕಣ್ಣೇ ಹಾಕಿದ್ಯಪ್ಪ ಈಗ ಮಣ್ಣೆ. ಈಗ ಮಾಡಿದ್ರಾಯ್ತು. ಇದು ನನ್ನ ಡೈರಿ, ಆವಾಗ ಕೊಟ್ಟಿದ್ದೆ. ಅದು ಅದು ನಂದೇ, ನಾನೇ ಇಟ್ಕೊಂಡಿದ್ದೆ, ತಪ್ಪಿ ಕೊಟ್ಬಿಟ್ಟೆ. ಅದು ಚಾಪೆದೊಂದೇ ಡೈರಿ. ನಾನೇ ಅದ್ರ ಮೇಲೆ ಅವನ ಹೆಸರನ್ನ ಬರೆದು ಕೊಟ್ಟಿದ್ದ. ಅದು ಇವನಿಗೆ ಹೆಂಗ ಸಿಕ್ತು? ಸುಬ್ಬಣ್ಣ, ಆ ಡೈರಿ ನಿಂಗೆ ಎಲ್ಲಿ ಸಿಕ್ತು? ಅದು ನನ್ನ ಹತ್ರನೇ ಇತ್ತು, ನಾನು ಒಬ್ಬರ ಹತ್ರ ಕೊಂಡ್ಕೊಂಡಿದ್ದೆ. ಅದು ಸಾಂಬಾ. ಅವನಿಗೆ ಯಾರು ಕೊಟ್ರಂತೆ? ಅವನು ಯಾರ್ದೋ ಹತ್ರ ಕೆಲಸ ಮಾಡ್ತಿದ್ದ, ಅವ್ನು ಸಂಬಳ ಕೂಡ ದುಡ್ಡಿಲ್ದೆ ಪಾಪ ಮನೆ ಸಾಮಾನು ಎಲ್ಲ ಕೊಟ್ರಂತೆ, ಆಮೇಲೆ ಸತ್ತೋಗ್ಬಿಟ್ರಂತೆ. ಆ ಸಾಮಾನು ಒಳಗೆ ಈ ಡೈರಿನೂ ಬಂದಿರಬಹುದು. ಅಂದ್ರೆ ಸಾಂಬಾ ಕೆಲಸ ಮಾಡ್ತಿದ್ದ ಯಜಮಾನ ಸತ್ತೋಗ್ಯಾರ? ಸತ್ತೋದ್ರು ಸತ್ತೋದ್ರು. ಹೆಂಗ್ ಸತ್ರಂತ? ಕೆಮ್ಮಿ ಕೆಮ್ಮಿ. ಎಲ್ಲಿ? ಇಲ್ಲೇ ಗಂಟ್ಲಲ್ಲಿ. ಯಾವ ಊರ ಸತ್ರಂತೋ? ಇದೇ ಊರಲ್ಲಿ. ಇಲ್ಲೂ ಕೆಮ್ಮಿ ಕೆಮ್ಮಿ ಸಾಯ್ತಾರೆ, ಸಾಯ್ಬಹುದು. ಅಯ್ಯೋ, ಅಂದ್ರೆ ಜಾವೇದ್ ಸತ್ತೋದ್ನ? ಇಲ್ಲ ಇಲ್ಲ, ಹಂಗಾಗ್ಲಕ್ಕಿಲ್ಲ. ಯಾಕೋ ಹೀಗ್ ಮಾಡ್ದೆ. ನಿನ್ ಸಲೆಕಲ್ವು ಈ ವೇಷ ಎಲ್ಲ ಹಾಕೊಂಡು ಊರು 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 ತಿರುಗ್ತಾ ಇದ್ದೀನಿ. ನೀನೇ ಇಲ್ಲ ಅಂದ್ರೆ ನಾನ್ ಹೇಗೋ ಬದುಕಿರ್ಲಿ? ನೀನಿಲ್ದೆ ನಾನಿಲ್ಲ, ನೀನಿಲ್ದೆ ನಾನಿಲ್ಲ. ಅಯ್ಯೋ ಶಿವಣ್ಣ, ಇದು ಗಂಡಲ್ಲ ಹೆಣ್ಣು. ವೀರೇಂದ್ರ, ಲೆಕ್ಕ ನೋಡ, ಎಲ್ಲ ಸರಿ ಹೋಯ್ತು. ನೀನು ವೀರೇಂದ್ರ ಅಲ್ಲ, ಯಾಮಿನಿ. ಹೌದ್ರಿ, ನಾನೇ ಯಾಮಿನಿ. ನಮ್ಮ ಅಣ್ಣನ್ ವೇಷ ಹಾಕೊಂಡು ತಿರುಗ್ತಾ ಇದ್ದೀನಿ. ನಾ ಪ್ರೀತಿ ಮಾಡಿದ ಹುಡುಗನೇ ನಮ್ಮ ಅಣ್ಣ ಕೊಂದು ಮುಗಿಸ್ಬಿಟ್ಟ. ಈಗ ಅವನಿಗೆ ಹುಡ್ಕೊಂಡು ಬಂದಿರ, ಅವ ಭೀ ಸತ್ತೋಗ್ಯನ ಅಂತ ಗೊತ್ತಾಯ್ತು. ಒಂದೇ ವಾರದಾಗ ಅಣ್ಣನ್ನು ಕಳ್ಕೊಂಡ, ನನ್ನ ಕಣ್ಣನ್ನು ಕಳ್ಕೊಂಡ. ನನಗಂತೂ ಸರಿಯಾಗಿ ಚಳ್ಳೆ ಆಗ್ತೀನಿ. ನೀವಿಬ್ರು ನೋಡೋದು ಒಂದೇ ತರ ಇರೋದ್ರಿಂದ
ನಾನು ಮಂಗ ಆಗ್ಬಿಟ್ಟೆ. ಅವ ಗಂಡು ನನ್ನ ಹೆಂಡ್ರಿ ಇಬ್ರು ಒಂದೇ ತರ ಅಲ್ಲ. ಅಲ್ಲದೆ ಇನ್ನೇನು? ಪ್ರಶ್ನೆಗಳನ್ನ ಕೇಳಿ ಮತ್ತಷ್ಟು ಹಿಂಸೆ ಮಾಡ್ಬೇಡ್ರಿ. ಯಾಮಿನಿ, ನಾನು ಈ ವಿಷಯನ ದಾದಾಪ್ಪರಿಗೆ ಹೇಳ್ಬೇಕು. ಪಾಪ ಅವನ ಮಗ ತಲೆ ಕೆಟ್ಟದೇನ್ ಮಾಡ್ಕೊಂಡಿದ್ದಾನೇನೋ. ದಾದಾಪ್ಪೇ ಯಾಮಿನಿ, ಹಳೆಯ ನೆನಪೆ ಮಳೆಯ ಹಾಗೆ ಯಾಕೆ ಸುರಿಯುತ್ತಿದೆ? ನಡೆವ ಕಾಲ ನಡೆವ ಕಾಲು ನಡೆವ ಕಾಲ ನಡೆವ ಕಾಲು ಎರಡು ಸೋಲುತ್ತಿದೆ. ಎರಡು ಸೋಲುತ್ತಿದೆ. ನಾನು ಆ ತರಲೆ ಸುಬ್ಬಣ್ಣನ ಕರ್ಕೊಂಡು ಬರ್ತೀನಿ, ಅಲ್ಲಿ ತನಕ ನಿಮ್ ಕೆಲಸ ನೀವು ಮುಂದುವರಿಸಿ. ನಾನು ಸತ್ಯ ಅಂತ ಯಾಕೆ ಅಂದ್ಕೊಂಡೆ ನೀನು? ನನ್ಗೆ ನಿನ್ ಡೈರಿ ಸಿಕ್ತು. ಸಾಂಬನಿಗೆ ಅವ್ರ ಯಜಮಾನ ಸಾಯೋದಕ್ಕಿಂತ ಮುಂಚೆ ಕೊಟ್ಟಿದ್ರಂತೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂತ. ಆಮೇಲೆ ನಾನು ಈ ಊರಿಗೆ ಹೊಸಬಳಲ್ವಾ, ಯಾವುದಕ್ಕೂ ಇರ್ಲಿ ಅಂತ ಸುಬ್ಬಣ್ಣನ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ. ಅವನೇ ನನಗೆ ಕತೆ ಎಲ್ಲ ಹೇಳ್ದ. ನನಗೂ ಇದೇ ಕತೆ ಹೇಳ್ದ. ನಾನು ನಿನಗೆ ಕೊಟ್ಟಿದ್ನಲ್ಲ ಫೋಟೋ, ಆ ಫೋಟೋನ ಸಾಂಬನ ಯಜಮಾನ ಅವನಿಗೆ ಕೊಟ್ಟಿದ್ನಂತೆ. ಅಂದ್ರೆ ನಮ್ಮಿಬ್ರಿಗೂ ಯಾರೋ ಸರಿಯಾಗಿ ಆಟ ಆಡಿಸಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾಗ್ಲಿ, ಸರಿಯಾಗಿ ಪಾಠ ಕಲಿಸ್ಬೇಕು ಅವರಿಗೆ. ಅದಿರ್ಲಿ, ನಿನಗೆ ಈ ಕೊಲೆಗಾರನ ಮದುವೆ ಆಗಕ್ಕೆ ಒಪ್ಪಿಗೆನ? ಏನ್ ಮಾಡ್ಲಿ, ಕೊಲೆಗಾರನ ನಾನು ಪ್ರೀತಿಸ್ಬಿಟ್ಟಿದ್ದೀನಲ್ಲ. ಪ್ರೀತಿ ನೀ ಮದುವೆ ಅಲ್ವಾ? ಸರಿ ಹೋಗೋಣ. ಅಯ್ಯೋ ಸತ್ವಿ, ನಾನು ಬಂದಿರೋದು ನಿಮ್ಮನ್ನ ಅರೆಸ್ಟ್ ಮಾಡಬೇಕಲ್ಲ. ಒಂದೊಂದ್ಸಲ ನಾವು ಮಾಡಿದೀವಿ ಅನ್ನೋದನ್ನ ನಾವು ಮಾಡಿರೋದಿಲ್ಲ, ಬೇರೆ ಯಾರೋ ಮಾಡಿರ್ತಾರೆ. ಅರ್ಥ ಆಗ್ಲಿಲ್ರಿ ಡಾಕ್ಟ್ರೇ. ಜಾವೇದ್ ಪಟೇಲ್, ನೀನೇನು ವೀರೇಂದ್ರ ಪಾಟೀಲ್ ಮೇಲೇರ್ ಹೋದೆ, ಅವನ ಎದೆಗೆ ಚುಚ್ಚಿದೆ. ಆದ್ರೆ ಅವನು ಸತ್ತಿದ್ದು ನೀನು ಚುಚ್ಚಿದ್ರಿಂದಲ್ಲ, ಗುಂಡೇಟಿನಿಂದ. ನಿಜ, ಅವನಿಗೆ ನೂರಾರು ಶತ್ರುಗಳಿದ್ದಾರೆ, ಅದರಲ್ಲೊಬ್ಬ ಅದೇ ಸಮಯ ನೋಡಿ ದೂರದಿಂದ ಗುಂಡು ಹಾರಿಸಿದ್ದಾನೆ. ನೀನು ಚುಚ್ಚಿದ್ದು ಅವನ ಶವಕ್ಕೆ. ಅಪ್ಪ ದೇವ್ರೇ, ಅಂತೂ ನಾನು ಕೊಲೆಗಾರನ್ನ ಮದ್ವೆ ಮಾಡ್ಕೊಳ್ಳೋದು ತಪ್ಪಿಸ್ಬಿಟ್ಟೆ. ಆದ್ರೆ ಇಲ್ಲಿದ್ದ ನೋಡಿ ನಿಮ್ಮ ಕಷ್ಟಗಳ ಮೂಲ ಪುರುಷ. ಇವನು ನನ್ನಾಳು. ಇಲ್ಲ, ಇವನು ನನ್ನಾಳು. ನಾನು ಇವನು ಕೆಲಸ ಕೊಟ್ಟಿದ್ದೆ. ನಾನು ಇವನಿಗೆ ಕೆಲಸ ಕೊಟ್ಟಿದ್ದೀನಿ ಅಂದ್ರೆ? ನನ್ನ ಹತ್ರ ಕೆಲಸ ಮಾಡೋದನ್ನ ನಿನಗೆ ಹೇಳ್ದೆ. ನಿನ್ನ ಹತ್ರ ಕೆಲಸ ಮಾಡೋದನ್ನ ನನಗೆ ಹೇಳ್ದೆ. ರಾಜಕಾರಣಿ ತರ ಇದ್ದು ಬಿಟ್ಟೆ. ನಮ್ಮ ನಾಳರು ಅಷ್ಟೇ ಅಲ್ವಾ, ಅವರು ಬಡವ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾರೋ ದೊಡ್ಡವ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾರೋ ಗೊತ್ತೇ ಆಗಲ್ಲ. ಬಡವ್ರಿಗೋಸ್ಕರ ಒಂದ್ ರೂಪಾಯಿ ಇಡ್ಲಿ ಕೊಡ್ತಾರೆ,
ದೊಡ್ಡವ್ರಿಗೋಸ್ಕರ ಇಡೀ ದೇಶನೇ ಕೊಟ್ಟು ಬಿಡ್ತಾರೆ. ಚಿಲ್ಲರೆ ಸಾಲ ಮಾಡ್ದೊಂದು ಮನೆ ಜಪ್ತಿ ಮಾಡ್ತಾರೆ, ದೊಡ್ಡ ಸಾಲ ಮಾಡ್ದೊಂದು ವಿದೇಶಕ್ಕೆ ರಫ್ತು ಮಾಡ್ತಾರೆ. ಅದೇನೇ ಆಗ್ಲಿ, ಅಂತೂ ಕೊನೆಗೆ ಸುಖಾಂತ್ಯ ಮಾಡಿದ್ಯಲ್ಲಪ್ಪ, ನಿನಗೆ ಧನ್ಯವಾದಗಳು. ಗುಲಾಮಗಿರಿ ಬೇರೆ ಅಲ್ಲ, ತತ್ವಜ್ಞಾನ ಬೇರೆ ಅಲ್ಲ. ಗುಲಾಮ ಸಣ್ಣ ಸುಳ್ಳು ಹೇಳಿದ್ರೆ ತತ್ವಜ್ಞಾನಿ ದೊಡ್ಡ ಸುಳ್ಳು ಹೇಳ್ತಾನೆ. ಯಾರು ಹೆಚ್ಚು ಅರ್ಥ ಆಗದೆ ಇರೋ ಹಾಗೆ ಹೇಳ್ತಾರೋ ಅವರೇ ಹೆಚ್ಚು ಅರ್ಥ ಆಗೋದು. ನಿನ್ನನ್ ಬೇಕಿದ್ರೆ ಕ್ಷಮಿಸ್ತೀನಿ, ಆ ಸಾಂಬನ್ನ ಮಾತ್ರ ಬಿಡೋದಿಲ್ಲ. ಎಲ್ಲಿ ನಾನು ಹೇಳ ಅವನು? ಅವನು ಮಾಲ್ದಿನ ಮದುವೆ ಮಾಡ್ಕೋಬೇಕು ಅಂತಿದ್ದ. ಅವಳು ಕೆಲಸ ಮಾಡ್ತಿರೋ ಮನೇಲಿ ಇದ್ರು ಇರಬಹುದು. ಅನ್ಯಾಯವಾಗಿ ಇಬ್ರು ಆತ್ಮಹತ್ಯೆ ಮಾಡ್ಕೊಳ್ಳಾಗ ಮಾಡ್ತಿದ್ನಲ್ಲ ಅವನು. ಅವನ್ ಚರ್ಮ ಸುಲಿಬೇಕು ನಾನು. ಅವನಿಗೆ ಚರ್ಮ ಇಲ್ಲ ಸ್ವಾಮಿ, ದುಡಿಸ್ಕೊಳ್ಳೋರಾಗ್ಲಿ ಅದನ್ನ ಕಿತ್ಕೊಂಡು ಎಕ್ಕಡ ಮಾಡ್ಕೊಂಡಿದ್ದಾರೆ. ಅರ್ಥ ಆಗೋ ಹಾಗೆ ಮಾತಾಡಪ್ಪ. ನನಗೆ ಅರ್ಥ ಆಗಿಲ್ಲ, ಇನ್ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ನಿಮ್ಮಂಥವ್ರಿಗೆ ನಿಜ ಜೀವನದಲ್ಲಿ ಗೆಳೆಯರಿರ್ತಾರೆ, ನನ್ನಂಥವ್ನಿಗೆ ಕಲ್ಪನೆಯಲ್ಲಾದ್ರೂ ಒಬ್ಬ ಗೆಳೆಯ ಇರಬಾರ್ದೆ ಹೇಳಿ. ನಿನಗೆ ಹಾಕೋಬೇಕಿತ್ತು. ಅವನು ಏನ್ ಮಾಡ್ತಿದ್ದ ನಿಂಗೆ? ಅವನು ಮುಕ್ತಿ ಕೊಡ್ತಿದ್ದ, ಕಡು ಸತ್ಯಗಳಿಂದ ಪಾರು ಮಾಡ್ತಿದ್ದ. ನಿಮ್ಮಿಬ್ಬರ ಪ್ರೀತಿ ಎಷ್ಟು ಗಟ್ಟಿ ಅಂತ ಹೇಳ್ಕೊಟ್ಟಿದ್ದವರೇ ತಾನೇ. ಪ್ರೀತಿನ ಗೆಲ್ಲಬೇಕಾದ್ರೆ ಕಷ್ಟ ಪಡಬೇಕಾಗಿಲ್ಲ, ಸೋತು ಬಿಟ್ರೆ ಸಾಕು. ಸೋಲೋದು ಗೆಲ್ಲೋ ತಂತ್ರಗಳಲ್ಲಿ ಒಂದು. ನಿಜ ಸುಬ್ಬಣ್ಣ, ನಿನ್ನ ಗಂಡು ವೇಷಕ್ಕೆ ಇವನ ಕೊಲೆಗೆ ಮುಕ್ತಿ ಕೊಟ್ಟವನೇ ಇವನು. ಈಗ ನಿಮ್ಗೆ ಬಂದಿರೋದು ಹೊಸ ಜನ್ಮ, ಎಲ್ಲರೂ ದೂರ ಹೋಗಿ ಸುಖವಾಗಿರಿ. ಸುಬ್ಬಣ್ಣ, ನಿನ್ನ ಸಹವಾಸ ಸಾಕು ಮರ್ಯ, ಇನ್ನು ಮುಂದೆ ನಿನ್ನ ದಾರಿ ನೀನು ನೋಡ್ಕೊ. ನಾನು ದಾರಿ ಇಲ್ಲದ ಗುಲಾಮ, ಹಾಗಾಗಿ ದಾರಿ ಕಾಣ್ಕೋಬಲ್ಲೆ. ನೀವೆಲ್ಲ ದಾರಿ ಗೊತ್ತಿರೋರು, ಯಾವಾಗ್ಲೂ ಬಂಧನದಲ್ಲೇ ಇರ್ತೀರಿ. ಸರಿ, ನಾವು ಹೊರಡ್ತೀವಿ. ಯಾರು ಎಲ್ಲಿಗೂ ಹೋಗೋ ಆಗಿಲ್ಲ, ಬನ್ನಿ. ಈ ಗೆಸ್ಟ್ ಹೌಸ್ನಲ್ಲಿ ನನ್ನ ಮಗಳದು ಮದುವೆ ನಡೀತಾ ಇದೆ, ನೀವು ಇದೇ ಚಪ್ರದಲ್ಲಿ ಮದುವೆ ಮಾಡ್ಕೊಳ್ಳಿ. ಈ ಸುಬ್ಬಣ್ಣಗೂ ಮದುವೆ ಮಾಡಿಸ್ಬಿಟ್ರೆ ವರ್ಷಕ್ಕೊಂದ್ರಂತೆ ಗುಲಾಮರನ್ನ ಕೊಡ್ತಾ ಹೋಗ್ತೀವಿ. ನಾವೆಲ್ಲರೂ ಗುಲಾಮರೇ ಅಲ್ವೇ? ಇವರು ಪ್ರೀತಿಗೆ ಗುಲಾಮರು, ಇವನು ನ್ಯಾಯಕ್ಕೆ ಗುಲಾಮ, ಇವನು ಸಿಟ್ಟಿಗೆ ಗುಲಾಮ. ನೀನು ಈ ಗುಲಾಮರಿಗೆಲ್ಲ ಒಡೆಯ, ನೀನೇ ತಾನೇ ಈ ಆಟ ಆಡಿಸ್ತವನು. ಆಟ ಆಡಿಸೋನೇನಿದ್ರು ಅವನು, ನಾನೇನಿದ್ರು ಪಾತ್ರದಾರಿ. ನಾನು ಮನೆ ಗುಡಿಸಿ ಸ್ವಚ್ಛ ಮಾಡ್ತೀನಿ, ಮನಸ್ಸು ಗುಡಿಸೋ ಪೊರಕೆ ನನಗಿನ್ನೂ ಸಿಕ್ಕಿಲ್ಲ. ಆಮೇಲೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಕಾಯ್ತಾ ಕೂತ್ಕೋಬಾರ್ದು, ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೇಕು. ಯಾವನೋ ಯಾವಾಗ ಯಾವಾಗ್ಲೋ ಉತ್ತರ ಕೊಟ್ಕೋತಾನೆ. ಶಿಕ್ಷೆಯಿಂದ ಮುಕ್ತಿ ಸಿಗೋದು ಯಾವಾಗ ಅಂದ್ರ ಇನ್ನೊಂದು ತಪ್ಪು ಮಾಡಿದಾಗ ಮಾತ್ರ. ಆದ್ರೆ ನಂದು ಒಂದೇ ಒಂದು ಪ್ರಶ್ನೆ. ಏನು? ಬಂಧನದಿಂದ ತಪ್ಪಿಸ್ಕೋಬಹುದು, ಬಿಡುಗಡೆಯಿಂದ ಪಾರಾಗೋದು ಹೇಗೆ? ಸ್ವಾತಂತ್ರ್ಯದಿಂದ ಮುಕ್ತನಾಗಬಹುದು, ಆದ್ರೆ ಗುಲಾಮಗಿರಿಯಿಂದ ಮುಕ್ತನಾಗೋದು ಹೇಗೆ? ನಾನಲ್ಲ, ನೀವು ಮದುವೆ ಮಾಡ್ಕೊಳ್ಳಿ, ಅಲ್ಲಿಗೆ ನನ್ನ ಲೆಕ್ಕ ಚುಕ್ತಾ ಆಗುತ್ತೆ. ಶುರು ಕೀಜಿ. ಅನ್ನಯ್ಯ